ಮಧುರ ಅವ್ರ ಇದ್ರ ಬಗ್ಗೆ ನಿಮಗ್ ಗೊತ್ತಾಗಲ್ಲ ಬಿಡಿ ಗೌಡ್ರ. ನೀವ್ ಹೇಳಿದ್ರೆ ಯಾನ್ ಬೇಕಾದ್ರೂ ಗೊತ್ತಾಯ್ತದೆ ಕಂಬುಡಿ ಅಂದ್ರೆ ಬುಡ್ಸಿ ಅವಳಿ ಅಂದಿ. ಇದು ಯಾವ್ದೋ ಬುಕ್ ಅಲ್ಲ, ಕಾದಂಬರಿ. ಈ ರೈಟರ್ ಬರ್ದಿರೋ ಕತೆನ ಓದ್ತಾ ಇದ್ರೆ ಬುಕ್ ನ ಮಡ್ಚಿಡಕ್ಕೆ ಮನ್ಸಾಗಲ್ಲ, ಅಷ್ಟು ಕ್ಯೂರಿಯಾಸಿಟಿ ಇರುತ್ತೆ. ಪುಟ್ಟಮಲ್ಲಿ ಅವ್ರೆ, ನೀವ್ ಯಾವಾಗಿಂದ ಈ ಕಥೆ ಓದೋ ಅಭ್ಯಾಸ ಮಾಡ್ಕೊಂಡ್ರಿ? ನಂಗೆ ಚಿಕ್ಕ ವಯಸ್ಸಿಂದ ಓದೋ ಅಭ್ಯಾಸ ಅದೇನೆ, ನಿಮ್ಗಿಲ್ವಾ? ನನಗ್ ಬರೀ ನಿಮ್ ಕಣ್ಣನ್ನು ಓದೋ ಅಭ್ಯಾಸ ಮಾತ್ರ ಇರೋದು. ಅಂದ್ರೆ ನನ್ಗೆ ಓದೋ ಅಭ್ಯಾಸ ಇಲ್ಲ, ಬರೀ ನೋಡೋ ಅಭ್ಯಾಸ ಮಾತ್ರ ಇರೋದು. ಚಂದನ್ ಅವ್ರೆ, ಬರದ್ರೆ ನೋಡಿದ್ರೆ ಸಾಕಾಗಲ್ಲ, ನೀ ಇಂತ ಕತೆಗಾರ ಕತೆನ ಓದ್ಬೇಕು. ಆಗ್ಲೇ ಕೂಲ್ ಸಿಗದು. ಕೂತ್ಕೊಳ್ಳಿರೋದು ಕೂಲ್ ಅಲ್ಲ, ಇಲ್ಲೋ ಹಿಡಿದ್ರೆ ಜಾಡ. ನೀವ್ ಯಾನೇ ಹೇಳಿ ಮಧುರ ಅವ್ರ, ಈ ಪಟ್ಟಿ ಕತೆಗಳನ್ನ ಹೆಂಗ್ ಮುಟ್ಟಾಕಿರು? ಸೀರಿಯಲ್ ಗಳಂತೂ ಒಂದ್ರ ಮೇಲೊಂದು ಒಂದ್ರ ಮೇಲೊಂದು ಒಂದ್ರ ಮೇಲೊಂದು ಗೊತ್ತಾವಪ್ಪ. ಅವ್ರೇನ್ ಕೂತ್ಕೊಂಡ್ ಜಾಗದಲ್ಲೇ ಕತೆ ಬರೆದು ಬಿಟ್ಟಾರ? ಆ ವಿದ್ಯೆ ಎಲ್ರಿಗೂ ಬರಲ್ಲ ಗೌಡ್ರೆ, ಅದಕ್ಕೆ ಕತೆಗಾರರು ಅಂದ್ರೆ ನನಗ್ ತುಂಬಾ ಇಷ್ಟ. ಅವ್ರ ಕ್ರಿಯೇಟಿವಿಟಿಗೆ ನಾನು ಸಲ್ಯೂಟ್ ಹೊಡಿತೀನಿ. ಅಲ್ಲ ಮಧುರ ಅವ್ರೆ, ಇವ್ರು ಕತೆಗಳನ್ನೆಲ್ಲ ಹೆಂಗ್ ಬರೆದವ್ರು? ಕತೆಗಳ ಬರೆಯಕ್ಕೆ ಯಾವ ಸ್ಫೂರ್ತಿ? ಕೆಲವರು ಅವ್ರ ಎಕ್ಸ್ಪೀರಿಯನ್ಸ್ ಇಂದ ಕತೆ ಬರೀತಾರೆ, ಕೆಲವರು ಅವ್ರು ನೋಡಿದ್ದನ್ನ ಕತೆ ರೂಪಕ್ಕೆ ತರ್ತಾರೆ, ಇನ್ನು ಕೆಲವರು ತಾವ್ ಕಂಡ ಕನಸನ್ನ ಕತೆಯಾಗಿ ಬರೀತಾರೆ. ಕತೆ ಹೀಗೆ ಹುಟ್ಟತ್ತೆ ಅಂತ ಹೇಳಕ್ ಆಗಲ್ಲ. ಸಾಕಂಬರಿ, ಕರ್ನಾಟಕಲ್ಲೇ ಬಂದು ನಿಂತ್ಕೊಂಡ್ಬಿಡೋದ? ಯಾನ್ ಬೇಕು ಯಾನ್ ಬೇಡ ಅಂತ ಕೇಳಬಾರ್ದ? ಎಲ್ಲದಕ್ಕೂ ಒಬ್ಬೊಬ್ರು ಆಳು ಇಟ್ಕೊಂಡಿರ್ಬೇಕಾದ್ರೆ ನಾನೇನು ಅಂತ ಕೇಳಿ, ನನ್ ಕೇಳಿದ್ರು ನೀವ್ ಹೇಳ್ಬೇಕಲ್ಲ. ಈ ಬಹುದೂರ್ಗೆ ಶಾಕು. ಶಾಕ್ ತಕಬೇಕಾಗಿರೋದು ನೀವಲ್ಲ, ನಾನು. ನಿಮ್ಗೆ ಎರಡನೇ ಬಂದಿರೋದೇ ನನಗೆ ಶಾಕು. ಹೆಸರಲ್ಲೇ ಶಾಕ್ ಇಟ್ಕೊಂಡಿರ್ಬೇಕಾರೆ ಅದ್ನ ಮಾತಲ್ಲಿ ಯಾಕೆ ತೋರಿಸಿ? ನಿನ್ನ ನಾನು ಯಾವತ್ತು ಎರಡನೇ ಹೆಂಡ್ರು ಅಂತ ಅನ್ಕೊಂಡಿಲ್ಲ, ಮೊದಲನೇ ಹೆಂಡ್ರು ಅಂತಾನೆ ಅನ್ಕೊಂಡ್ರದು. ಯಾಕ ಇನ್ನೊಬ್ಬಳ ಎರಡನೇ ಹೆಂಡ್ರ ಕರ್ಕೊಂಬರಕ? ಪುನಃ ಶಾಕು ಅಂದ್ರೆ ಏನ್ ನಿನ್ ಪ್ರಾಬ್ಲಮ್ಮು? ಅಲ್ಲ, ನಿನ್ನ ಸುಪುತ್ರ ಎಲ್ಲೇ ಅಂದಿ? ಅವನು ಸುಪುತ್ರ ನಿಮ್ಗೆ, ನನಗಲ್ಲ. ಅಲ್ಲ, ಗಂಡೈಕ ತಂದೆಗಿಂತ ತಾಯಿನೇ ಜಾಸ್ತಿ ಪ್ರೀತಿ ಮಾಡೋದು. ಅವ್ ನನ್ನ ತಾಯಿ ಅನ್ಕೊಂಡಿದ್ರೆ ತಾನೆ? ಓಲಿ ಬಿಡು, ಎಲ್ಲ ನನ್ನ ಮುದ್ದಿನ ಕೃಷ್ಣ ಬಂದ ನೋಡಿ. ಡ್ಯಾಡಿ, ನಾನು ಬರೀ ಕೃಷ್ಣ ಅಲ್ಲ, ಬ್ಯಾಟ್ ಬಾಲ್ ಕೃಷ್ಣ. ಯು ಕಾಲ್ ಮಿ BBK. ಅಡೋ, ಈ ಪಟ್ಟಿ ಬ್ಯಾಟ್ ಹಿಡ್ಕೊಂಡು ಒಟ್ಟಿಲಿರೋದ್ನೆಲ್ಲ ಒಡೆದಾಕಿದ್ರೆ ಹೆಂಗೂಡ? ಈ ಹಟ್ಟಿನ ಚಿನ್ನಸ್ವಾಮಿ ಕ್ರೀಡಾಂಗಣ ಅನ್ಕೊಂಬಿಟ್ಯ? ನಾನು ಎಲ್ಲಿರ್ತೀನೋ ಅದೇ ನನಗೆ ಸ್ಟೇಡಿಯಮ್ಮು. ನನಗೇನು ಕಾಣಿಸುತ್ತೋ ಅದೇ ನನಗೆ ಬಾಲು. ನಾನು ಏನು ನೋಡ್ತೀನೋ ಅದನ್ನೇ ಹೊಡೆಯೋದು. ಕರೆಕ್ಟಾಗಿ ಹೇಳ್ರಿ BBK, ಒಂದಲ್ಲ ಒಂದ್ ದಿವಸ ನೀವು ದೊಡ್ಡ ಕ್ರಿಕೆಟರ್ ಆಯೇ ಆತ್ರಿ. ನಿಮ್ ಮುಂದೆ ಆಟೋಗ್ರಾಫ್ಗೋಸ್ಕರ ಬ್ಯಾಟ್ ಹಿಡ್ಕೊಂಬರ್ತಾರೆ. ಸಾಕು ಸುಮ್ನಿರಯ್ಯ, ಕೋತಿ ತಾನ್ ಕೇಳೋದಲ್ದೆ ಒನನೆಲ್ಲ ಕೇಳಿಸ್ತೋ ನಂಗೆ ಆಳ್ಬೇಡಿ. ನಿಮ್ ಜೊತೆ ಸೇರ್ಸ್ಕೊಂಡು ಅವನು ಹಾಳು ಮಾಡ್ಬೇಡಿ. ಯಜಮಾನ್ರೆ, ನೀವು ತಪ್ಪು ತಿಳ್ಕೊಂಡಿರಿ, ನಮ್ಮಿಂದ ಇವ್ರು ಹಾಳಾಯಿಲ್ಲ, ಇವರಿಂದನೇ ನಾವು ಹಾಳಾಯ್ತು. ಅಂದ್ರೆ ಕ್ರಿಕೆಟ್ ಬಗ್ಗೆ ಕಲ್ತಿತ್ತು ಅಂದೇಳಿ ಹೇಳ್ದೆ. ಮಗನೇ ಅನ್ಬೇಡಿ, ಕೇಳಿಸ್ಕೊಂಡ್ರ್ಯಾ? ಯಾವಾಗ್ಲೂ ಬ್ಯಾಟು ಬಾಲ್ ಇಟ್ಕೊಂಡು ಓಡಾಡೋದ್ ಬಿಟ್ಟು ದುಡ್ಮೆ ಕಡೆ ಗಮನ ಕೊಡು. ನಾನ್ ದುಡಿಬೇಕು ಅಂತಿರೋದೆ ಈ ಬ್ಯಾಟಿಂದ. ಡ್ಯಾಡಿ ತರ ಆಫೀಸು ಫ್ಯಾಕ್ಟ್ರಿ ಎಲ್ಲ ನನ್ಗೆ ಆಗ್ಬರಲ್ಲ, ನನ್ಗೇನಿದ್ರು ಇದೇ ಸರಿ. ಇವ್ ನಿಂಗೆ ಬಿಟ್ರೆ ಜೀವನ ಪೂರ್ತಿ ಬ್ಯಾಟ್ ಹಿಡ್ಕೊ ಓಡಾಡ್ತಾ ಇರ್ತಾನೆ, ಆಮೇಲೆ ನಾವು ಬಾಲ್ನ ಮಗು ಅನ್ಕೊಂಡು ತೊಟ್ಲಗಾಕಿ ತೂಗ್ಬೇಕಾಯ್ತದೆ. ಅದಕ್ಕೆ ಬಿರ್ಬಿ ನಿಮ್ಗೊಂದು ಮದ್ವೆ ಮಾಡಿ. ಕೈಲಿ ಗುದ್ದಾಡ್ಕೊಂಡು ಗರ್ಕಾಗೆ ಹೋಗೋರ್ಗೆ ಈಗಿನ ಕಾಲದಲ್ಲಿ ಹೆಣ್ಣು ಕೊಡಲ್ಲ, ಇನ್ನು ಬ್ಯಾಟ್ ಹಿಡ್ಕೊಂಡು ಓಡಾಡ್ರ ಇವ್ನ್ಗೆ ಹೆಣ್ಣು ಕೊಟ್ಟಾರ? ಯಜಮಾನ್ರೆ, ಹಾಂಗೆ ಅಂತ ಕನ್ಕಂತ್ರಿ ಮಾರ್ರೆ.
ನಮ್ ಬಿ ಬಿ ಕೆ ಹೂ ಅಂದ್ರೆ ಎಷ್ಟ್ ಜನ ಚಿಯರ್ ಗರ್ಲ್ಸ್ ರೆಡಿ ಇದ್ರು ಗೊತ್ತಿತ್ತ? ಅವ್ರನ್ನೆಲ್ಲ ಕರ್ಕೊಂಡ್ಬಂದು ಹಟ್ಟಿ ತುಂಬಾ ಕೋಳಿ ಪುಕ್ಕ ಹಿಡ್ಕೊಂಡು ಡ್ಯಾನ್ಸ್ ಮಾಡುವಂತ ಏನಪ್ಪ? ಅವರು ಸುಮ್ಮನೆ ಆ ರೀತಿ ಡ್ಯಾನ್ಸ್ ಮಾಡಲ್ಲ, ಆಡೋರ್ಗೆ ಜೋಶ್ ಕೊಡ್ತಾರೆ. ಹಂಗಂದಯ್ಯ, ನಾನೆಲ್ಲ ಬೇರೆದಕ್ಕೆ ಜೋಶ್ ತುಂಬ್ತಾರೆ ಅನ್ಕೊಂಡಿದ್ದಿ. ಇದನ್ನೆಲ್ಲ ಬಿಟ್ಟು ನೆಟ್ಗೆ ಬದುಕದ್ ಕಲಿ, ಇಲ್ಲ ಅಂದ್ರೆ ಕೈಲಿ ಹಿಡ್ದಿರೋ ಬ್ಯಾಟ್ಗ ನೀನೆ ಬಲಿ ಆಗ್ಬಿಡ್ತಿದೆ. ಮಗನ್ಗೆ ಒಳ್ಳೇದಾಗ್ಲಿ ಅಂತ ಬಯಸದ್ ಬಿಟ್ಟು ಕೆಟ್ಟ ಮಾತಾಡಿರಿ. ಇನ್ನೇನು ಅವನ ಆಡ ಆಟಕ್ಕ ಮಂಗಳಾರತಿ ಹತ್ಬೇಕ? ನೀವೆಲ್ಲ ಅವನ್ನ ಮುದ್ದು ಮಾಡಿ 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 ಅಟ್ಟಕ್ಕೆ ಆರಿಸ್ಬಿಟ್ಟಿದಾರಿ. ಮುದ್ದು ಮಾಡಕ್ಕೆ ಅವ್ರ ಅವ್ವ ಇಲ್ಲ, ನನ್ನ ಅವನ ಅವ್ವ ಅನ್ಕೊಳ್ಳಿಲ್ಲ. ಇನ್ ಮುದ್ದು ಮಾಡ್ದವ್ರು ಯಾರು? ನೀವೇ ತಾನೆ. ಸಾಲದಕ್ಕೆ ಬ್ಲಾಕ್ ಅಂಡ್ ವೈಟ್ ಸಿನಿಮಾ ಡೈಲಾಗ್ ಬೇರೆ ಹೇಳ್ತಿದ್ದೀರಿ. ಮೇಡಮ್, ಮಕ್ಕಳಾಗಿದ್ದಾಗ ಹಾಲು ಕುಡಿಬೇಕು, ನಮ್ಮ ಮಕ್ಕಳಾದಾಗ ಆಲ್ಕೋಹಾಲ್ ಕುಡಿಬೇಕು. ಇದೇನು ಬದಲಾಗಲ್ವೋ? ಅಲ್ಲಿಗಂಟೆ ನಮ್ ಡೈಲಾಗ್ಗಳು ಬದಲಾಗಲ್ಲ. ಅವನು ಅಪ್ಪ ಆಗ್ಲಿ, ಅಪ್ಪನ ಕಷ್ಟ ಏನಂತ ಗೊತ್ತಾಯ್ತದೆ. ಅದಕ್ಕೆ ಹೇಳುದು, ಅವನಿಗೆ ಒಂದ್ ಮದ್ವೆ ಮಾಡಿಸಿ, ಆಗ ಜವಾಬ್ದಾರಿ ಬರ್ತದೆ, ಜೊತೆಗೆ ನಿಮ್ ಮೊದಲನೇ ಏನ್ರಿ ಆತ್ಮಕ್ಕೆ ಶಾಂತಿನೂ ಸಿಗ್ತದೆ. ಆಯ್ತು ಕಮ್ಮಿ, ನಾಳೆಗೆ ಶಾಸ್ತ್ರಿಗಳನ್ನ ಕರೆಸಿ ಅವನ್ ಜಾತಕ ತೋರಿಸು. ಮದುವೆ ಯೋಗ ಇದ್ರೆ ಆಗೋಗ್ಲಿ. ಹಂಗೆ ಬತ್ತಾ ಕೊಸಿ ಹುಡುಗಿ ಫೋಟೋನ ತರಕ್ಕೆ ಹೇಳು, ನಾನು ನೋಡ್ತೀನಿ. ಅಂದ್ರೆ ಅವನು ಹುಡುಗಿ ಸೆಟ್ ಆಯ್ತದೆ ಅಂತ ನೋಡ್ತೀನಿ ಅಂದಿ. ಹೊಡ್ಕೋ ರವಿ, ಬುಧ, ಗುರು, 4 4 8 8 12 ಸಿಂಹ ಲಗ್ನ. ನೋಡಿ ಬಹದ್ದೂರ್ ಅವರೇ, ನಿಮ್ಮ ಮಗನ ಮದುವೆ ಈಗ 3 ವರ್ಷದ ಹಿಂದೆನೇ ಆಗ್ಬೇಕಾಗಿತ್ತು. ಯಾಕಾಗ್ಲಿಲ್ಲ ಅಂದ್ರೆ ಜನ್ಮದಲ್ಲಿ ಶನಿ ಕೂತಿದ್ದ, ಈಗ ಶನಿ ಟೂರ್ ಹೋಗಿ ಆ ಜಾಗದಲ್ಲಿ ಗುರು ಕೂತಿದ್ದಾನೆ. ಮದುವೆ ಸುಸೂತ್ರ ಮಾಡಬಹುದು. ಏನ್ ನಿಮ್ ಪ್ರಾಬ್ಲಮ್ಮು? ನೆಟ್ಗೆ ಮದುವೆ ಯೋಗ ಅದ ಅಂತ ಹೇಳತ್ತಾನೆ. ಅಲ್ಲ ಬಹದ್ದೂರ್ ಅವರೇ, ಭತ್ತನ ಯಾಕೆ ಅಕ್ಕಿ ಮಾಡ್ಕೊಂಡಿದ್ದೀರಿ? ಭತ್ತನೇ ತಿನ್ಬಹುದಲ್ವಾ? ಯಾವ್ದಕ್ಕೂ ಒಂದು ರೀತಿ ನೀತಿ ಇದೆ. ಐನೋರೇ, ಇವ್ರ ತವೇನ್ ರೀತಿ ನೀತಿ ಬಗ್ಗೆ ಮಾತಾಡಿರಿ. ಮೊದ್ಲು ಹುಡುಗಿ ಫೋಟೋ ತೋರಿಸಿ. ಆಯ್ತಮ್ಮ. ಅಪ್ಪ ಬಾಪ್ಪ, ನೀನು ಒಂದು ಫೋಟೋ ನೋಡಬಾ. ನೋಡು ನೋಡು ಹೇಗಿದೆ ಹೇಗಿದೆ. ಒಳ್ಳೆ ವಾಲಿಬಾಲ್ ಪ್ಲೇಯರ್ ತರ ಇದ್ದಾಳೆ, ಕ್ರಿಕೆಟ್ ಪ್ಲೇಯರ್ ಹೆಂಡತಿ ತರ ಇರ್ಬೇಕು. ಸಚಿನ್ ಹೆಂಡತಿ ಅಂಜಲಿ ತರ, ಗಂಗೂಲಿ ಹೆಂಡತಿ ಡಾಲಿ ತರ, ಕೊಹ್ಲಿ ಲವರ್ ಅನುಷ್ಕಾ ತರ ಇರ್ಬೇಕು. ನೋಡು ಕಂದ, ಅವರೆಲ್ಲ ಮದುವೆ ಆದ್ಮೇಲೆ ಅವ್ರ ಹೆಂಡತಿ ಅನ್ಸ್ಕೊಂಡಿದ್ದು, ಅದಕ್ ಮೊದ್ಲು ಅವ್ರ ಕ್ರಿಕೆಟ್ ಆಡ್ತಿರ್ಲಿಲ್ಲ. ಐನೋರೆ, ನನ್ನ ಮಗನ್ಗೆ ಇಷ್ಟ ಆಗ ಅಂತ ಹೆಣ್ಣು ತೋರಿಸಿ, ಅವನಿಗೆ ಇಷ್ಟ ಆಗದೆ ನನಗೆ ಇಷ್ಟ ಆದ್ದ ಅಂದ್ರೆ ನಮ್ಮ ಮನೆ ಒಂದು ಕಲ ಅಂತ ಸೊಸೆನೆ ತೋರಿಸಿ ಎಂದಿ. ಬಹುದ್ದೂರ್ ಅವರೇ, ಮದ್ವೆ ನಿಮ್ ಮಗನ್ಗ ಅಥವಾ ನಿಮಗ? ಅವನಿಗೆ, ಅವನ್ ಕ್ರಿಕೆಟ್ ಹುಚ್ಚನ ಬಿಡಿಸ್ಬಿಡ್ಬೇಕು ಅಂತ ಗಟ್ಟಿಗಿತ್ತಿ ಹೆಂಗ್ ತೋರಿಸಿ. ಮದ್ವೆಗ್ ಮುಂಚೆ ಯಾರು ಹೆಂಗೆ ಅಂತ ಗೊತ್ತಾಗೋದಿಲ್ಲ. ತಿರುಪತಿ ಉಂಡಿಗೆ ಎಲ್ರು ಕಾಸಾಕ್ತಾರೆ, ಅದ್ ತೆಗೆದ್ ನೋಡ್ದಾಗ್ಲೇ ಅದ್ರಲ್ಲಿ ಒರಿಜಿನಲ್ ಎಷ್ಟು, ಕಾಂಪ್ಲಿಕೇಟ್ ನೋಟ್ ಎಷ್ಟು ಅಂತ ಗೊತ್ತಾಗೋದು. ನೀನು ವಿಷಯನ ಕಾಂಪ್ಲಿಕೇಟ್ ಮಾಡ್ಬೇಡ, ಅದು ಕಾಂಪ್ಲಿಕೇಟ್ ಅಲ್ಲ, ಡೂಪ್ಲಿಕೇಟ್ ಹಿಡಿದ್ರೆ ಜಾಡ. ಐನೋರೆ, ಸುಂದರವಾಗಿರೋ ನಂತರ ಲಕ್ಷಣವಾಗಿರೋ ಹುಡುಗಿ ತೋರಿಸಿ. ಸಾಕು, ಇಷ್ಟೊತ್ ಗಂಟ ನೀನು ನಿನ್ನ ಬಗ್ಗೆ ಬಿಲ್ಡಪ್ ತಕೊಳಕ್ ಮಾತಾಡ್ದ್ಯಾ? ಮಾತಾಡು ಮಾತಾಡು, ನೀ ಫೋಟೋ ತೋರಿಸಿ. ಕೊನೆಯದಾಗ ಒಂದೆರಡು ಮೂರು ಫೋಟೋಗಳಿದೆ, ಅದನ್ನ ತೋರಿಸ್ಬಿಡ್ತೀನಿ. ವೇಸ್ಟ್. ಇದಾರ ಅಯ್ಯಯ್ಯೋ, ಆ ಫೋಟೋ ಈ ಫೋಟೋ ಜೊತೆ ಸೇರ್ಕೊಂಡ್ಬಿಟ್ಟಿದ್ಯೇ. ಅವಳು ನಿಮ್ಮಂತಸ್ತು ಸರಿ ಹೋಗಲ್ಲ, ತುಂಬ ಬಡವಳು. ಅಂತಸ್ತಕ್ಕೆ ಸರಿ ಹೊಂದಿದ್ರೆ ಏನಂತೆ, ನನ್ನ ಮನ್ಸಕ್ಕೆ ಸರಿ ಹೊಂದಾಳಲ್ಲ. ಅಂದ್ರೆ ನಮ್ಮಟ್ಟಿಗೆ ಹೊಂದ್ಕೊಂಡು ಹೋಗಂತ ಸೊಸೆ ಆದ್ರೆ ಸಾಕು. ಯಾರಯ್ಯವ? ಅಯ್ಯೋ, ನಿಮ್ಮ ಕಾರ್ ಡ್ರೈವರ್ ಇದನ್ನಲ್ಲ ಬಸ್ಯ, ಅವನ ಮಗಳು ರಾಧಾ. ಬಸ್ಸಿಯನ್ ಮಗಳು ರಾಧನ. ನೋಡಿ, ಐನೋರು ಹೇಳ್ದಂಗೆ ಇವ್ರು ನಮ್ಮಂತಸ್ತಕ್ಕೆ ಸರಿ ಹೋಗಲ್ಲ, ಬಿಟ್ಬಿಡಿ. ನೀನು ನನ್ನ ಮದುವೆ ಆಗಿಂತ ಮುಂಚೆ ಅಂಬಾನಿ ಮಗಳಾಗಿದ್ದೆ, ನನ್ನನ್ನು ಮದುವೆ ಆದ್ಮೇಲೆ ನೀನು ಶ್ರೀಮಂತೆ ಆಗಿದ್ದು. ಅದಕ್ಕೆ ಎರಡನೇ ಹೆಂಡ್ರಾದ್ರೂ ಬಾಯಿ ಮುಚ್ಕೊಂಡಿರೋದು. ಎರಡನೇದೋ ಮೂರನೇದೋ, ನನ್ನನ್ನು ಮದುವೆ ಆದ್ಮೇಲೆ ನೀನು ಶ್ರೀಮಂತೆ ಆಗಿದ್ದು, ಅದನ್ನು ಮರಿಬೇಡ.
ಇವಳು ಅಷ್ಟೇ ಈ ಅಯೋಗ್ಯನ ಮದುವೆ ಆದ್ಮೇಲೆ ಶ್ರೀಮಂತೆ ಆಯ್ತಾಳೆ. ಹಾಗಿದ್ರೆ ಆ ಹುಡುಗಿ ಬಗ್ಗೆ ವಿಚಾರ ತಿಳ್ಕೊಂಡು ತಿಳಿಸ್ತೀನಿ. ತೊಂದರೆ ತಗೋಬೇಡಿ, ಈ ಹೆಣ್ಣು ನನಗೆ ಇಷ್ಟ ಆಗಲ್ಲ. ಅಂದ್ರೆ ನಮ್ಮ ಮಟ್ಟಿಗೆ ಸೊಸೆಯಾಗಿ ಬರಕ್ಕೆ ಎಲ್ಲ ಯೋಗ್ಯತೆ ಹೆಣ್ಣಗದೆ. ಬಸ್ ಏನ್ ನಾನು ವಿಚಾರಿಸ್ಕತೀನಿ. ನಮಸ್ಕಾರ ಯಜಮಾನ್ರೆ. ನಿನ್ ನಮಸ್ಕಾರ ಪುಟ್ಟಾಕು. ಯಜಮಾನ್ರೆ ನಿಮ್ಮ ಕೈ ನನ್ನ ಭುಜದ ಮೇಲೆ. ಯಾಕಾ ಇವತ್ತು ನೀರು ಇಕ್ಕಂಡಿಲ್ವಾ? ಇಕ್ಕೊಳ್ಳದಿರ್ಲಿಕ್ಕೆ ಆಗ್ತದ? ನಿಮ್ಮ ಮನೆಯಲ್ಲಿರುವ ನಮ್ಮ ನಮ್ಮನೆಯ ಸೆಂಟ್ಗಳು ನಮ್ಮ ಮನೆಯಲ್ಲಿಲ್ವೇ? ಅಟ್ಟಿ ತುಂಬ ಬೇರೆ ವಾಸನೆ ಬರ ಬಾಟ್ಲುಗಳು ಇಟ್ಕೊಂಡ್ರೆ ಸೆಂಟ್ ಬಾಟ್ಲು ಇಟ್ಕೊಳಕ್ಕೆ ಜಾಗ ಇಲ್ಲಿದ್ದದು. ಅದೆಲ್ಲ ಪುಟ್ಟಾಕು, ನಿನಗೆ ಸುಂದರವಾಗಿರೋ ಮಗಳವಳ ಅಂತ ನನಗೆ ಹೇಳಲೇ ಇಲ್ಲ. ಯಜಮಾನ್ರೆ ಈ ವಿಷಯ ನಿಮ್ಗೆ ಗೊತ್ತಾಯ್ತು? ನನಗೆ ಹೆಂಗೋ ಗೊತ್ತಾಯ್ತು. ಬಸಿಯ ಬೆಳೆದಿರೋ ಹೆಣ್ಣನ್ನ ಹಣ್ಣಾಗಿರೋ ಆಲಸ್ನ ಮುಚ್ಚಿಟ್ಕೊಂಡ್ರೆ ಎಲ್ಲಿಂದಾದ್ರೂ ವಾಸನೆ ಗೊತ್ತಾಗ್ಬಿಡ್ತದೆ. ಇಷ್ಟು ವರ್ಷ ನಮ್ಮ ಮಟ್ಲಿ ಕೆಲಸ ಮಾಡಿ ಇಷ್ಟು ದೊಡ್ಡ ಮಗಳವಳ ಅಂತ ನನ್ನ ಜೊತೆಗೆ ಯಾಕೆ ಹೇಳ್ಕೊಳ್ಳಿಲ್ಲ? ಮುಖ ಇರುವ ಸ್ಥಳವನ್ನ ಬೇಟೆಗಾರನಿಗೆ ತೋರಿಸ್ಲಿಕ್ಕೆ ಆಗ್ತದ? ಅಲ್ಲ ನೀವು ಕೇಳಲಿಲ್ಲ, ನಾನು ಹೇಳಲಿಲ್ಲ. ನಡಿ ಹೋಗ. ಇಲ್ಲಿಗೆ ಆಫೀಸಿಗೆ ಹೋಗುದಾ ಅಲ್ಲ ಫ್ಯಾಕ್ಟ್ರಿಗ? ಎರಡಕ್ಕೂ ಅಲ್ಲ, ನಿಮ್ಮ ಹಟ್ಟಿಗೆ. ಹಟ್ಟಿಗೆ ಮೊಕ ಏನ್ ನೋಡಿ, ನಡ ಹೋಗ. ಕುರಗಜ್ಜ, ನಮ್ಮ ಮಗಳನ್ನು ನೀನೇ ರಕ್ಷಿಸಬೇಕಪ್ಪ. ಮದುವೆಗೆ ಮಕ್ಕಳಾಗ್ತದ ಇಷ್ಟೊತ್ತಿಗೆ ಇನ್ನ ಮಕ್ಕಳಾಟ ಬಿಟ್ಟಿಲ್ಲ ನೀನ? ಮಾಡ್ತೀನಿ ತಡಿ ನೀನು. ಇವಳಿಗೆ ಹೋಗಿ ಹೋಗಿ ಈ ಜನಕ್ಕೆ ಡಿಕ್ಕಿ ಹೊಡಿಬೇಕಿತ್ತ? ರಾಧಾ ಒಳಗೋಗಮ್ಮ, ಮನೆಗೆ ಬಂದವರಿದ್ರೆ ಹಾಗೆಲ್ಲ ತುಂಟಾಟ ಮಾಡಬಾರ್ದು. ಬಸಿಯ ಮಕ್ಕಳನ್ನ ಹಂಗೆಲ್ಲ ಬೈಬಾರ್ದು ಕಣಯ್ಯ. ಆಟ ಆಡೋದಕ್ಕೆ ವಯಸ್ಸು ಮುಖ್ಯ ಅಲ್ಲ, ಮನಸ್ಸು ಮುಖ್ಯ. ಆಯ್ತು ಯಜಮಾನ್ರೆ, ಜೋರು ಮಾಡುದಿಲ್ಲ, ಪುಟ್ಟ ಒಳಗೋಗಮ್ಮ. ಕಿಲ ಕಿಲ ನಾ ಹೋಗ ಕಿಲ. ಹೇಳಿಲ್ಲ ಒಳಗ ಹೋಗಂತ, ಒಳಗ ನಡಿ. ಏನ್ರಿ ನಿಮ್ ಸಾಹೇಬರು ಮನೆ ಕರ್ಕೊಂಬಂದಿರಿ? ಆ ಜನಕ್ಕೆ ಬೇರೆ ಕೆಲಸ ಇಲ್ಲ, ಇಂಥದ್ದು ನಮ್ಮ ಮನೆಯನ್ನ ನೋಡ್ಬೇಕಂತ ಹೇಳಿದ್ರು, ಅದಕ್ಕೆ ಕರ್ಕೊಂಡು ಬಂದೆಪ್ಪ. ಬಡೂರು ಮನೆ ನೋಡುವಂತದ್ ಏನ್ರಿ ಇರ್ತತಿ? ಆದ್ರೂ ನಿಮ್ಮಂತ ನಮ್ಮ ಮನೆ ಬಂದದ್ ನಮ್ ಪುಣ್ಯ. ಇದಕ್ಕೆ ನನಗೆ ಬಡೂರು ತುಂಬಾ ಇಷ್ಟ ಆಯ್ತಾರೆ. ಅಟ್ಟಿಲ್ ಬೆಲ್ಲ ಇಲ್ಲ ಅಂದ್ರು ಮಾತಲ್ಲ ಬೆಲ್ಲಕ್ಕಿಂತ ಶಾನೆ ಸಿಹಿ ತೋರಿಸ್ತಾನೆ. ಇಲ್ಲ ಯಜಮಾನ್ರೆ, ನಮ್ಮ ಮನೆಯಲ್ಲಿ ಬೆಲ್ಲ ಉಂಟು, ಸಕ್ಕರೆ ಉಂಟು. ಅದನ್ನ ತಗೊಂಡೋಗಕ್ಕೆ ಬಂದಿರೋದು. ಬೆಲ್ಲ ತಗೊಂಡೋಗಕ್ಕ ಅಂದ್ರೆ ನಿಮ್ ಮನೆ ಮನೆತನದ ಬಗ್ಗೆ ತಿಳ್ಕೊಳ್ಳೋ ಅಂತ ಬಂದಿನಿ. ಏನ್ ಹಿಂಗೆ ನಿಂತ್ಕೊಂಡ್ಬಿಟ್ರಿ? ನಡರಿ ಎಟ್ಟಿ ತೋರಿಸಿ. ಸಾಹೇಬ್ರ ಸಾಹೇಬ್ರ, ನಮ್ಮ ಮನೆ ಬಹಳ ಸಣ್ಣದ್ರಿ, ಏನೋ ನಮ್ಮ ಮಾವನ ಪುಣ್ಯಲಿ ನಿಮ್ ಮನೆಯಾಗ ಇದೀವ್ರಿ, ಇವ್ರು ದುಡಿಯೋದು ಊಟಕ್ಕೂ ಸಾಕಾಗುದಿಲ್ರಿ. ಎಂತ ಮಾಡುದು ಯಜಮಾನ್ರೆ, ಸಣ್ಣ ದುಡಿಮೆ ಸಣ್ಣ ಸಂಪಾದನೆ, ಅದಕ್ಕೆ ಮನೆ ಕೂಡ ಸಣ್ಣದಾಗಿ ಉಂಟು. ಒತ್ತು ಮುಳುಗಂಟ ದುಡಿದ್ಬಿಟ್ಟು ಒತ್ತು ಮುಳುಗಾದ್ಮೇಲೆ ದುಡ್ದಿರೋದ್ನೆಲ್ಲ ತಗೊಂಡೋಗಿ ಬಾರಕ್ ಸುರಿತಾ ಇದ್ರೆ ಹಟ್ಟಿ ಚಿಕ್ಕದಾಗದೆ ದೊಡ್ಡದಾದ್ದ. ನಿಂಗೆ ಕುಡಿತಾ ಇದ್ರೆ ನಿನ್ ವಯಸ್ಸು ಕಮ್ಮಿ ಆಯ್ತದೆ. ಯಜಮಾನ್ರೆ ಎಂತ ಮಾತಾಡ್ತೀನಿ ಮಾರ್ರೆ, ನಾನು ಎಲ್ಲಿ ಕುಡಿತೇನೆ, ಬಜ್ಜಿ ಮೂಸೋದು ಅಷ್ಟೇ ಅಲ್ವಾ, ಅಷ್ಟಕ್ಕೆ ತೈತಾಗಿ ಬಿಡ್ತೇನೆ. ಮೂಸಕ್ಕಾದ್ರೂ ದುಡ್ಡು ಬೇಕೇ ಬೇಕಲ್ವಾ? ನಾನು ಈಗ ನಿಮ್ಮ ಹಟ್ಟಿಗೆ ಯಾಕೆ ಬಂದಿನಪ್ಪ ಅಂದ್ರೆ ನಿಮ್ ಮಗಳ್ ನೋಡವಂತ. ಅಂದ್ರೆ ನಿಮ್ಮ ಮಗ ಮದುವೆ ವಯಸ್ಸಿಗೆ ಬಂದಿರೋದು ಗೊತ್ತಾಯ್ತು, ಅದಕ್ಕೆ ಅವಳ ನಮ್ಮಟ್ಟಿಗೆ ತುಂಬಿಸ್ಕೊಳ್ಳೋ ಅಂತ ಕೇಳ್ಕೊಳಕ್ ಬಂದಿನಿ. ಆದ್ರ ನಮ್ಮ ಮಗಳನ್ನ ನಿಮ್ ಮನೆ ಸಸಿ ಮಾಡ್ಕೋಬೇಕಂತೀರಿ, ನಗೆ ಚಟಕಿ ಮಾಡಾಕತ್ತಿರಿಲ್ಲ ನೀವು? ಬಹುದ್ದೂರ್ ಯಾವತ್ತು ಆಟಗಳಿ ಮಾಡಲ್ಲ, ಮಾಡಿದ್ರು ಯಾರಿಗೂ ಗೊತ್ತಾಗಲ್ಲ. ಇದಕ್ಕ ನಿಮ್ ಒಪ್ಪಿಗೆ ಆದ ತಾನೆ? ನೀರೇ ಕುಡಿಲಿಕ್ಕೆ ಗತಿ ಇಲ್ಲದವರಿಗೆ ಬಿಯರೇ ಕುಡಿಲಿಕ್ಕೆ ಕೊಡ್ತೀನಿ ಅನ್ನೋರ ಹತ್ರ ಯಾರು ಬೇಡ ಅಂತ ಹೇಳ್ತಾರೆ ಅಣ್ಣಪ್ಪ. ಆದ್ರೂ ನನ್ನ ಮಗಳ ಹತ್ರ ಒಂದು ಮಾತು ಕೇಳಿ ಹೇಳ್ತೇನೆ ಕದಪ್ಪ. ಕೇಳಿ ಹೇಳು,
ಆದ್ರೆ ಉತ್ತರ ಪಾಸಿಟಿವ್ ಆಗಿ ಬರಲಿ, ಕಾಯ್ತಾ ಇರ್ತೀನಿ. ಎಲ್ಲ ಒಂದ್ಸತ ನಿನ್ನ ಮಗಳನ್ನ ಕರಿ. ಮೊದಲನೇ ಸತ ಬಂದಾಗ ಹಂಗೆ ಹೋಗ್ಬಾರ್ದು, ಕರಿಯಪ್ಪ. ಅಮ್ಮ ಮೋಳೆ ರದಮ್ಮ ಮೋಳೆ ರದ್ದು. ಬೌದ್ಧರು ವಂಶದವರು ಏನೇ ಮಾಡೋದಿದ್ರು ಡಿಫ್ರೆಂಟ್ ಆಗೇ ಮಾಡೋದು. ಯಾಕಾ ನಾನು ಈ ಥರ ರೆಡಿ ಆಗಿರೋದು? ನಿಂಗೇನಾದ್ರು ಒಟ್ಟು ವೃದ್ಧ ಉರಿದೆ ಇದ್ದ ನಿಮ್ಮ ಕಟ್ಕೊಂಡಾಗಿಂದ ಅದೇ ಉರಿತಾ ಇರೋದು. ಅಂದ್ರೆ ನೀವು ರೆಡಿ ಅಂದ್ರೆ ನನಗೆ ಕೊಟ್ಟೆ ಉರಿ ಅಂದಿ. ಮಾತಲ್ಲೇ ಮೆಣಸಿನ್ಕಾಯಿ ತಿನ್ಸದ್ನ ದೇವ್ರು ಎಣ್ಣೆಕಳಿಗೆ ಚಂದ ಕಲ್ಸ್ಕೊಟ್ಬಿಟ್ಟನೆ. ಎಣ್ಣೆಕಳ ಕಣ್ಣಲ್ಲಿ ನೀರ್ ಹಾಕ್ಸದ್ನ ದೇವ್ರು ಗಂಡಸರಿಗೆ ಚೆನ್ನಾಗಿ ಕಲ್ಸ್ಕೊಟ್ಬಿಟ್ಟವನೆ. ಮಾತ್ ಸಾಕು, ಹೆಣ್ಣನ್ ಕಡೆಯವ್ರು ಬರೋ ಟೈಮ್ ಆಯ್ತು. ನಿನ್ನ ಸುಪುತ್ರ ರೆಡಿ ಆಗಿದ್ದಾನ? ಅವನು ನನ್ನ ಸುಪುತ್ರ ಅಲ್ಲ, ನಿಮ್ ಸುಪುತ್ರ. ತೊಂದ್ರೆ ಇಲ್ಲ, ನನ್ನ ಸುಪುತ್ರನೇ ರೆಡಿ ಆಗಿದ್ದಾನ. ಓ ಕ್ರಿಕೆಟ್ ಡ್ರೆಸ್ ಹಾಕೊಂಡು ಬ್ಯಾಟು ಬಾಲು ಆಡ್ತಾವನೆ. ಈ ಜನ್ಮದಲ್ಲಿ ಅವನು ಬುದ್ಧಿ ಕಲಿಯಲ್ಲ ಕಂಬುಡು. ನಿಮ್ ತರ ಯಾಕೆ ಚುಂಚ್ ಮುಖಂಡವ್ರಂಗ್ ಓಡಾಡ್ತಾ ಇದ್ದಾನೆ? ಅವರು ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಏನ್ ನಿಮ್ ಪ್ರಾಬ್ಲಮ್? ಪ್ರಾಬ್ಲಮ್ ನಮ್ದಲ್ಲ, ನಿಮ್ ಮಗಂದು. ಯೋ ಇವತ್ತು ಅವನ್ನ ನೋಡಕ ಹೆಣ್ಣಿನ ಕಡೆಯವ್ರು ಬರ್ತಾರೆ, ರೆಡಿ ಮಾಡಿಸ್ಬೇಕು ಅನ್ನೋ ಪರಿ ಜ್ಞಾನ ಇಲ್ವಾ? ನಾನು ಹೇಳ್ದೆ ಯಜಮಾನ್ರೆ, ನಾ ಹೆಂಗ್ ಕಾಂತನೋ ಹಾಗೆ ಇಷ್ಟಪಡ್ಲಿ ಅಂದ್ರೆ ಅದಕ್ಕೆ ಸುಮ್ಮನಾದೆ. ನಿಮ್ ಬುದ್ಧು ಅವ್ನ ಬ್ಯಾಟ್ ತರ ಸೌದೋಗ್ಬಿಟ್ಟದೆ. ಅದಕ್ಕೆ ಮದುವೆಗೆ ಬ್ಯಾಟನ್ನೇ ಗಿಫ್ಟ್ ಕೊಡೋಣ ಅಂತ ಇದ್ದೀನಿ. ಬನ್ನಿ ಬನ್ನಿ ಕರ್ಕೊಂಡು ಕೂರ್ಸಯ್ಯ. ಅರಳು ಹುಣ್ಣಿಮೆ ಹರಳು ಹುಣ್ಣಿಮೆ ನೀ ಕನಸು ಕೀರಿ ಕಾಡು ಹುಣ್ಣಿಮೆ ಯೌವನ ನಿನ್ನ ನೆರಳಿನಲ್ಲಿದೆ ಆಕರ್ಷಣೆ ತುದಿ ಬೆರಳಿನಲ್ಲಿದೆ ನಿನ್ನ ಮುಂದೆ ಸೊನ್ನೆ ಹುಣ್ಣಿಮೆ. ನೀವು ನಮ್ಮ ಸಂಬಂಧನ ಒಪ್ಕೊಂಡ್ರಿ ಇಲ್ವಾ ಅನ್ಕೊಂಡಿದ್ದೀನಿ. ಒಪ್ಕೊಂಡ್ರಿ, ಶಾನೆ ಸಂತೋಷ ಆಯ್ತು. ಖುಷಿ ಪಡ್ಬೇಕಾಗಿದ್ ನೀವಲ್ರಿ, ನಾವ್ರಿ. ಕನಸು ಮನಸ್ಸಿನಾಗೂ ಇಂಥ ಸಂಬಂಧ ಸಿಗ್ತದಂತ ನಾವು ಅನ್ಕೊಂಡಿರ್ಲಿಲ್ರಿ. ಮಗನೇ ಅನ್ಬೇಡಿ, ಕೇಳಿಸ್ಕೊಂಡ್ರಿಯ? ಮೊದಲು ಹುಡುಗಿ ನೋಡು. ಇವ್ರನ್ನ ನೋಡ್ತಾ ಇದ್ರೆ ಕೊಹ್ಲಿಗೆ ಅನುಷ್ಕಾ ಸಿಕ್ಕದಂಗೆ ಇವ್ರು ನನಗ್ ಸಿಕ್ಕಿದಾರೆ ಅನಿಸ್ತಿದೆ. ಈ ಮ್ಯಾಚ್ಗೆ ಟಾಸ್ ಹಾಕಕ್ ನಾನು ರೆಡಿ. ನೋಡಿದ್ರಾ, ಇಂಥ ಮಾತಾಡಿದ್ರು ಕ್ರಿಕೆಟಿನ ಬಗ್ಗೆ ಮಾತಾಡ್ತಾನೆ. ಇಂಥ ಪಿಟ್ಟು ಕಮ್ಮಿ ನಿಮ್ಗೆ ಬೇಕಾ? ಅವ್ರ ಮಾತು ತಗೊಂಡು ನಾವೇನ್ ಮಾಡೋದೈತಿ? ನಮ್ಗ ಬಂಗ್ಲೆ ಆಸ್ತಿ ಮುಖ್ಯ. ಬೀದ್ರೆ ನಾವು ಮಾತಾಡ್ದಂಗಾಯ್ತು. ಅದು ಇಂಥ ಹಳೆಯ ಪಡ್ಯಾಕ ನಾವ್ ಎಷ್ಟು ಪುಣ್ಯ ಮಾಡೀವಿ ಅಂತ ಅನ್ನಕತ್ತಾರ್ರಿ. ಇವನ್ ಗ್ರೀನ್ ಸಿಗ್ನಲ್ ಕೊಟ್ಟಾಯ್ತು, ನಿಮ್ ಮಗಳೇನು ಮಾತಾಡ್ತಿಲ್ಲ. ಮೌನಂ ಸಮ್ಮತಿ ಲಕ್ಷಣಂ ಅಂತ ಕೇಳಿರಲ್ಲ, ಆಕಿ ಸುಮ್ಮ ಅದಾಳ ಅಂದ್ರ ಒಪ್ಪಳಂತ ಅರ್ಥ ರೀ. ನನಗೂ ಒಪ್ಪಿಗೆ ಅದೇ. ಅಂದ್ರೆ ಐನವ್ರನ್ನ ಕರೆಸಿ ಒಳ್ಳೆ ಗಳಿಗೆ ನೋಡಿ ಮದುವೆ ಕಾರ್ಯಕ್ರಮ ಇಟ್ಕೊಳ್ಳಂದಿ. ಆದಷ್ಟು ಬಿರ್ನೆ ಕೃಷ್ಣರಾಧನ ಒಂದು ಮಾಡ. ಜಲ್ದಿ ಬರ್ರಿ. ಎಂತ ಮರ ಐತಿ ನೋಡ್ಬರ್ರಿ, ನಮ್ಮ ಮಗಳು ಕೃಷ್ಣನ ಒಪ್ಕೊಂಡಾಳ ಅನ್ನೋದಕ್ಕ ಇದ ಸಾಕ್ಷಿ. ಕನ್ನಡಿ ಮುಂದ್ ಕುಂತು ಕನಸು ಕಾಣಕತ್ತಾಳ. ಕನಸು ಕಾಣ್ಲಿಕ್ಕೆ ಹತ್ತಲ್ಲ, ಆದ್ರೆ ಅವನು ಕಾಣ್ಬೇಕಲ್ಲ. ಅವನು ಮಾತನಾಡೋ ಮಾತು ಕೇಳಿದ್ಯಾ? ಒಂದಾದ್ರೂ ಅರ್ಥ ಆಗ್ತದ? ಇನ್ನು ಹಾಕಿರೋ ಬಟ್ಟೆ ಬಟ್ಟೆಗೆ ಚಂಡಿ ಬೈ. ಇನ್ನೊಂದು ಸೌಜನ್ಯಕ್ಕಾದ್ರೂ ನಾವು ಬಂದ್ರ ಅಂತ ಒಂದು ಮಾತು ಬಂತವನ ಬಾಯಲ್ಲಿ. ನನಗೆಂತದೋ ಆ ಹುಡುಗ ಇಷ್ಟ ಆಗ್ತಿಲ್ಲಪ್ಪ. ನಿಮಗೆ ಯಾಕೆ ಇಷ್ಟ ಆಗ್ಬೇಕ್ರಿ ಅಪ್ಪ? ಈಗೇನು ರಾಧಾಕೃಷ್ಣನ ನೀನ್ ಒಂದ್ ಮಾಡ್ತೀಯ ಇಲ್ವೋ? ಅಯ್ಯೋ ನನಗೂ ಅದೇ ಆಸೆ ಅಮ್ಮ. ಇನ್ನು ಒಂದು ಮಾಡ್ಲಿಕ್ಕಾಗಿ ಎರಡಾದ್ರೆ ನಾನೆಂತ ಮಾಡ್ಲಿ? ಎರಡಲ್ಲ ಮೂರಾಗ್ಲಿ, ನಾನು ಅವ್ರನ್ನ ಮದುವೆ ಆಗೋದು. ಅಮ್ಮ
ನಿನಗೆ ಅರ್ಥ ಆಗುದಿಲ್ಲಮ್ಮ. ಅವನು ಶ್ರೀಮಂತಿಕೆಯಲ್ಲಿ ಬೆಳೆದ ಹುಡುಗ, ಅವನಿಗೆ ಬುದ್ಧಿ ಇಲ್ಲ, ದುಡ್ದು ಸಾಕ್ತಿದೆ ಅನ್ನೋ ಶಕ್ತಿ ಕೂಡ ಇಲ್ಲ. ಅಯ್ಯ, ಅವ ಯಾಕ್ರಿ ದುಡಿಬೇಕು? ಕೋಟಿ ಕೋಟಿ ಕೊಳಕತ್ತೈತೆ ಅವ್ನ ಮನ್ಯಾಗ. ನಮ್ಮ ಮಗಳು ಅವನ ಮನ್ಯಾಗ ಮಹಾರಾಣಿಯಾಗಿರ್ತಾಳ, ನಮ್ಗೆ ಅಷ್ಟು ಸಾಕ್ರಿ. ಆದ್ರೆ ಅದನ್ನೆಲ್ಲ ಸಂಪಾದನೆ ಮಾಡಿರೋದು ನಾನು. ಯಜಮಾನ್ರೆ ನೀವಿಲ್ಲಿ ಏನಯ್ಯ ಸಂಬಂಧ ಬೆಳೆದ ಮೇಲೂ ಯಜಮಾನ್ರೆ ಅಂದೆ, ಬೀಗ್ರೇನು? ಹಾಗೆ ಕರಿಬೇಕಂತೇಳಿ ಆಸೆ, ಆದರೆ ಏನೋ ಒಂದು ಸಂಕೋಚ. ಸಂಕೋಚನೆಲ್ಲ ಬುಟ್ಟಾಕು, ಈಗ ನಾನು ನಿಮ್ಮವೆಲ್ಲ ಒಂದು ಮುಖ್ಯವಾದ ವಿಷಯ ಮಾತಾಡಕ್ಕೆ ಬಂದೀನಿ. ಏನು ವಿಷಯ ಹೇಳ್ರಿ ಸಾಹೇಬ್ರ? ನನಗೆ ಯೂಟರ್ನ್ ಮಾತಾಡೋ ಗೊತ್ತಿಲ್ಲ, ಏನಿದ್ರು ನೆಟ್ಟಿಗೆ ಮಾತಾಡ್ತೀನಿ. ನಿಮ್ಮ ಮಗಳನ್ನ ನನ್ನ ಮಗನಿಗೆ ತೋರಿಸಿ ತಪ್ಪು ಮಾಡ್ಬಿಟ್ಟಿ ಅಂತ ಈಗ ಅನ್ನಿಸ್ತಾ ಇದೆ. ಎಂಥದ್ದು ಯಜಮಾನ್ರೆ, ನಮ್ಮ ಮಗಳು ನಿಮ್ಗೆ ಇಷ್ಟ ಆಗಲಿಲ್ವಾ? ನನಗೆ ಇಷ್ಟ ಆದ ಅಂದರೆ ನಮ್ಮ ಹೊಟ್ಟೆಯವ್ರಿಗೆಲ್ಲ ಇಷ್ಟ ಆದ. ಇಂಥ ಸೌಂದರ್ಯದ ಗಣಿ ಯಾರಿಗೆ ತಾನೇ ಇಷ್ಟ ಆಗಲ್ಲ. ಆದರೆ ಇವ ನನ್ನ ಮಗನಿಗೆ ಸರಿಯಾದ ಜೋಡಿ ಅಲ್ಲ. ಯಾಕ್ರಿ ಸಾಹೇಬ್ರ? ಅಲ್ಲ ಚಂದದಳ ಅಂತೀರಿ, ನಿಮ್ಮ ಮಗನಿಗೆ ಯಾಕೆ ಸರಿ ಹೋಗಂಗಿಲ್ರಿ? ನನ್ನ ಮಗ ನಾಲಯಕ್ಕು ಯಾವ ಕೆಲಸನೂ ಮಾಡಲ್ಲ. ಅವನ ಜೊತೆಗೆ ಅವಳನ್ನ ಮದುವೆ ಮಾಡಿಬಿಟ್ರೆ ಅವ ಫೀಲ್ಡಲ್ಲಿ ಇವ ಅಟ್ಟಿಲಿ. ನನ್ನ ಆಸ್ತಿ ಕಾಪಾಡ್ತಾನೆ ಅನ್ನೋ ನಂಬಿಕೆನೂ ನನಗಿಲ್ಲ. ಅದಕ್ಕೆ ಒಂದು ತೀರ್ಮಾನಕ್ಕೆ ಬಂದೀನಿ, ನೀವೆಲ್ಲ ಒಪ್ಪೋದಾದರೆ. ಒಪ್ಪೋದಾದರೆ ಇವಳನ್ನ ನಾ ಮದುವೆ ಆಯ್ತೀರಿ. ಏನ್ ಗುರು ಇಷ್ಟೊಂದು ಸೂಪರ್ ಆಗಿ ಆಡ್ತಾ ಇದೀರಾ, ಮೈಯಲ್ಲಿ ಏನೋ ಜೋಶ್ ಬಂದಂಗಿದೆ. ರಾಧಾ ಬಾಬಿ ಕಣ್ಣು ಒಂದು ಬಂದಂಗ ಆಯ್ತೇನೋ, ಅದಕ್ಕೆ ಈ ನಮ್ನೆ ಆಡ್ತಿದ್ರು. ಅದೆಲ್ಲ ಏನು ಇಲ್ಲ ಕಣ್ರು, ನನಗೆ ನನ್ನ ಗುರಿ ಮುಖ್ಯ, ಆಮೇಲೆ ಈ ಪ್ರೀತಿ ಮದ್ವೆ ಎಲ್ಲ. ಏನೇ ಹೇಳಿ, ಅತ್ತಿಗೆ ಸೂಪರ್ ಆಗಿದ್ದಾರೆ. ನೀವು ಮ್ಯಾಚ್ ಆಡ್ದೇನೆ ಮ್ಯಾನ್ ಆಫ್ ದಿ ಮ್ಯಾಚ್ ಗೆದ್ದಂಗಿದೆ. ಲೇ, ನಾನೇ ಅಷ್ಟು ತಲೆ ಕೆಡ್ಸ್ಕೊಂಡಿಲ್ಲ. ನೀವು ಯಾಕ್ರ ಇಷ್ಟು ತಲೆ ಕೆಡ್ಸ್ಕೊತಿದ್ದೀರಾ? ನೀವು ತಲೆ ಕೆಡ್ಸ್ಕೊಂಬಿಲ್ಲ ಅಂದೇಳಿ ನಮ್ಗೆ ಗೊತ್ತಿತ್ತು, ಅದಕ್ಕೆ ನಾವೇ ತಲೆ ಕೆಡ್ಸ್ಕೊಂತೀವಿ. ಬೇರೆಯವ್ರು ಆಯ್ರಿ ಇಷ್ಟೊತ್ತಿಗೆ ಮೊಬೈಲ್ ಫೋನಲ್ಲಿ ಬ್ಯುಸಿ ಆಗ್ತಿದ್ದೀರ, ನೀವು ಕಂಡ್ರೆ ಮೊಬೈಲ್ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿರಲ್ಲ. ಎಲ್ಲ ಏನು ಇಲ್ಲ ಕಣ, ಕೃಷ್ಣನ್ ಕೈಲಿ ಕೊಳಲು ಹೇಗೋ ಹಾಗೆ ಈ ಬ್ಯಾಟ್ ನನ್ನ ಕೈಲಿ. ಇದ್ರಲ್ಲೇ ಇಡೀ ಲೋಕನ ಗೆಲ್ತೀನಿ. ಹೋಗ್ ಬಾಲ್ ತಗೊಂಬನ್ನಿ, ಆಟ ಮುಂದುವರ್ಸೋಣ. ನಾನು ಬರಲ್ಲ, ಮ್ಯಾಚ್ ಆಡಬೇಕು. ಅದನ್ನ ಆಮೇಲೆ ಆಡಿವ್ರಂತೆ, ಮೊದಲು ನಮ್ಮ ಮದ್ವೆ ಅನ್ನೋ ಮ್ಯಾಚ್ ಬಗ್ಗೆ ಮಾತಾಡೋಣ, ಬನ್ನಿ ಇಲ್ಲಿ. ಇದ್ರಲ್ಲಿ ಮಾತಾಡೋದೇನಿದೆ, ನಮ್ಮಪ್ಪನೇ ಮದುವೆ ಮಾಡಿಸ್ತೀನಿ ಅಂತ ಹೇಳಿದಾರಲ್ಲ. ಇಲ್ಲಿ ಹಾಗೆ ಹೇಳಿದ್ರು, ಆದ್ರೆ ನಮ್ಮನೆಗೆ ಬಂದು ಅವರೇ ನನ್ನ ಮದುವೆ ಆಗ್ತೀನಿ ಅಂದ್ಬಿಟ್ರು. ಅಂಪೇರೇ ಬಂದು ಮ್ಯಾಚ್ ಆಡ್ತೀನಿ ಅಂದಂಗೆ ಆಯ್ತು. ಮ್ಯಾಚ್ ಬಗ್ಗೆ ಬಿಡಿ, ನಮ್ಮ ಮ್ಯಾಚ್ ಬಗ್ಗೆ ಮಾತಾಡಿ. ನನಗೇನು ಹೊಳಿತಾನೆ ಇಲ್ಲ, ನಿಮ್ಗೆ ಏನಾದ್ರು ಯೋಚನೆ ಬಂದಿದ್ರೆ ಹೇಳಿ. ನಾವ್ ಇಲ್ಲೇ ಇದ್ರೆ ನಿಮ್ಮಪ್ಪ ನಮ್ನ ಮದ್ವೆ ಆಗಕ್ ಬಿಡಲ್ಲ. ಒಂದ್ ಕೆಲ್ಸ ಮಾಡೋಣ, ಓಡೋಗ್ ಮದ್ವೆ ಆಗಿ ಆಮೇಲೆ ವಾಪಸ್ ಬರೋಣ. ನಾನು ನಿಮ್ ಜೊತೆ ಓಡ್ ಬರೋದ? ಬೇಡದೇ ರನ್ ನೋಡಕ್ ಹೋಗಿ ರನ್ ಔಟ್ ಆಗಕ್ ನಂಗೆ ಇಷ್ಟ ಇಲ್ಲ. ಹಾಗಂದ್ರೆ ನಮ್ಮ ಮದ್ವೆ ಅನ್ನೋ ಮ್ಯಾಚ್ ಮಳೆಯಿಂದ ರದ್ದಾಗುತ್ತೆ ಅಷ್ಟೇ. ಹಾಗಾಗೋದಕ್ಕೆ ನಾನು ಬಿಡಲ್ಲ. ಔಟ್ಡೋರ್ ಅಲ್ಲಿ ಮ್ಯಾಚ್ ರದ್ದಾದ್ರೆ ಏನಂತೆ? ಇಂಡೋರ್ ಆಡೋಣ. ಮಾತು ನಂಗೆ ಅರ್ಥ ಆಗಿಲ್ಲ. ನಮ್ಮ ಮನೇಲಿ ಇದಾರಲ್ಲ ನಿಮ್ ಚಿಕ್ಕಮ್ಮ. ಅನ್ಬೇಡಿ, ಅವ್ರೊಂಥರ ಥರ್ಡ್ ಅಂಪೇರ್ ಇದ್ದಂಗೆ. ಅವ್ರು ಹೇಳಿ ನಮ್ಮಪ್ಪ ಅನ್ನೋ ಅಂಪೇರ್ನ ಮ್ಯಾಚ್ ಇಂದಾನೆ ಬ್ಯಾನ್ ಮಾಡಿಸ್ಬಿಡ್ತೀನಿ. ಯಾಕೆ ಸಾಕು, ಕರೆಂಟ್ ಓಡಿಸ್ಕೊಂಡ್ರೆ ಲೈನ್ ಮ್ಯಾನ್ ತರ ನಿಂತು ಬಿಟ್ಟ, ಏನಾಯ್ತು? ಕರೆಂಟ್ ಓಡಿಸೋದು ನನಗಲ್ಲ ನಿಮ್ಗೆ. ಮೀಶ್ ನೋಡಿದಿರ್ಯಾ? ನೋಡ್ ಚಾನಿ ದಿನ ಆಯ್ತು. ಯಾಕ ಏನಾರು ನೋಡ್ದ್ಯಾ? ರಾಧನ್ ಮನೇಲಿ ಮಿಂಚ್ ಬಂದದಂತೆ, ಬಂದಿರಿ ಹೋಗಿ ನೋಡ್ಕೊಂಬನವು. ಅಯ್ಯೋ ಶಿವನೇ, ಹಂಗಂದಯ್ಯ ನೀ ಇಲ್ಯಾರು? ನಾವು ಹೋಗಿ ನೋಡ್ಕೊಂಬತ್ತೀನಿ, ನೀ ಬಂದ್ರೆ ಎದುರ್ಕೊಂಬಿಡ್ತಿದ್ದೆ. ಗಂಡ ಪೈಲಾದ್ರೂ ನಾಚಿಕೆ ಆಗಲ್ಲ. ಸಾಕು, ಗಂಡ ನಮ್ಮ ಮರ್ಯಾದೆ ಕೊಡ್ದೆ ಮಾತಾಡ್ತಾ ಇದೆ. ಅಪ್ಪ ಅನ್ನೋ ಮರ್ಯಾದೆ ನಿಮ್ಗೆ ಇಲ್ಲ, ಇನ್ ಗಂಡ ಅನ್ನೋ ಪಟ್ಟ ಬೇರೆ ಕೇಳು. ನಿಮ್ಗೇನ್ರಿ ಬಂದಿರೋದು ದೊಡ್ಡ ರೋಗ? ಮಗನಗ್ ನೋಡಿರೋ ಹೆಣ್ಣ ನಾನ್ ಮದ್ವೆ ಆಯ್ತೀನಿ ಅಂತ ನಿಂತಿದ್ದೀರಲ್ಲ, ಯಾಕೆ? ಅವನಿಗೆ ಮದುವೆ ಮಾಡಿದ್ರೆ ವೇಸ್ಟು ಅಂತ ಗೊತ್ತಾಯ್ತು, ಅದಕ್ಕೆ ನಾನೇ ಮದುವೆ ಆಗಕ್ಕೆ ಹೊಂಟೀನಿ. ಇದರಲ್ಲಿ ನೀನು ತಲೆ ಹಾಕ್ಬೇಡ, ಪರಿಣಾಮ ನೆಟ್ಟಗಿರಲ್ಲ. ಇಷ್ಟು ದಿನ ನಾನು ಸುಮ್ಮನೆ ಇದ್ದಿದ್ದಕ್ಕೆ ನೀವು ನಿಮ್ಮ ರಂಗಿನಾಟ ಶುರು ಮಾಡಿರೋದು. ಇನ್ನು ಮುಂದೆ ನಾನು ಸುಮ್ಮನೆ ಇರಲ್ಲ. ಮಗನ ನೋಡಿರೋ ಹೆಣ್ಣು ಮೇಲೆ ಕಣ್ಣಾಕಿದ್ರಲ್ಲ, ನೀವು ಒಬ್ಬ ಮನುಷ್ಯನ? ಮನುಷ್ಯ ಆಗಿರೋದಕ್ಕೆ ಆ ಹೆಣ್ಣನ್ನು ಭಾಳ ಹಾಳಾಗಬಾರ್ದು ಅಂತ ಮದುವೆ ಆಗಿ ದೀಪ ಹಚ್ಚಕ್ ಹೋಯ್ತಾವನಿ. ನೀವು ದೀಪ ಹಚ್ಚೋರಲ್ಲ, ದೀಪ ಆರ್ಸೋರು. ಇಷ್ಟು ಮದುವೆ ಆಗಿರೋದು ಸಾಲಲ್ಲ ಅಂತ ಇನ್ನೊಂದು ಮದುವೆ ಆಗಕ್ಕೆ ಹೊರಟಿದ್ದೀರಾ? ನಮ್ದು ಬಹು ದುರ್ವಂಶ, ಎಷ್ಟು ಬೇಕಾದರೂ ಮದುವೆ ಆಯ್ತೀವಿ, ಯಾರು ಕೆಂಬಂಗಿಲ್ಲ. ನೀನು ಅಷ್ಟೇ, ಕಮಕ್ ಗಿಮಕ್ ಅನ್ನಂಗಿಲ್ಲ. ಹಿಂಗೆಲ್ಲ ಮಾಡಿದ್ರೆ ನಿಮ್ಮ ಮಾನ ಮರ್ಯಾದೆ ಬೀದಿಲಿ ಮೂರು ಕಾಸು ಖರಾಜ್ ಆಯ್ತು ಅಂತ ನಿಮ್ಗೆ ಗೊತ್ತಿಲ್ವಾ? ಈ ಬಹುದ್ದೂರ ಅದನ್ನೆಲ್ಲ ಬಿಟ್ಟ ಮೇಲೆ ಈ ಮಟ್ಟಕ್ಕೆ ಬೆಳೆದಿರೋದು. ದುಡ್ಡೊಂದಿದ್ರೆ
ಏನು ಬೇಕಾದ್ರೂ ಕೊಂಡ್ಕೋಬಹುದು. ನಿಮ್ ದುಡ್ಡಿಂದ ಹೆಂಡತಿ ಪ್ರೀತಿನ ಮಗನ ಪ್ರೀತಿನ ಪಡ್ಕೊಳಕ್ ಆಗಲ್ಲ. ಅದ್ ನನಗ್ ಬೇಕಾಗಿಲ್ಲ. ಈ ವಿಷಯದಲ್ಲಿ ನೀನ್ ತಲೆ ಹಾಕ್ಬೇಡ. ನಾನು ಮದುವೆ ಆಗ್ಬೇಕು ಅನ್ಕೊಂಡಿನಿ, ಆಗ್ಯೆ ಆಯ್ತೀನಿ. ಆದ್ರೆ ಯಾವುದೇ ಕಾರಣಕ್ಕೂ ಅವನಿಗೆ ಅವಳನ್ನ ಬಿಟ್ಟು ಕೊಡಲ್ಲ. ಅವನ್ಗೇನ್ ಕಮ್ಮಿ ಆಗದೆ ಅಂತ ಹಿಂಗ್ ಮಾಡ್ತಾ ಇದ್ದೀರಿ? ಎಲ್ಲ ಜಾಸ್ತಿ ಆಗದೆ. ಇಷ್ಟು ವಯಸ್ಸಾರು ದುಡಿದೆ, ಕ್ರಿಕೆಟ್ ಬ್ಯಾಟ್ ಇಟ್ಕೊಂಡು ಓಡಾಡ್ತಾನಲ್ಲ, ಅದು ಜಾಸ್ತಿ ಆಗದೆ. ಅಪ್ಪನ ದುಡ್ಡಲ್ಲಿ ತಿಂದು ತೇಗ್ತಾನಲ್ಲ, ಅದು ಜಾಸ್ತಿ ಆಗದೆ. ಹೇಳ್ತಾ ಹೋದ್ರೆ ಜಾಸ್ತಿ ಆಗಿರೋದೇ ಗಿನ್ನಿಸ್ ರೆಕಾರ್ಡ್ ಆಗ್ಬಿಡ್ತದೆ. ನೀವು ಸಂಪಾದನೆ ಮಾಡಿರೋದಲ್ಲ ಯಾರಿಗೋಸ್ಕರ? ಅವನಿಗೋಸ್ಕರ ತಾನೆ. ನೀವೇನ್ ಸಾಯ್ಬೇಕಾದ್ರೆ ನಿಮ್ ಆಸ್ತಿನೆಲ್ಲ ತಲೆ ಮೇಲೆ ಹೊತ್ಕೊಂಡು ಹೋದಿರ್ಯಾ? ಸದ್ದು ನಾ ಹೊತ್ಕೊಂಡು ಹೋದನ, ಊತ ಹಾಕ್ಬಿಟ್ಟೋದನ, ಅದೆಲ್ಲ ಕಟ್ಕೊಂಡು ನಿನಗೇನ ಬೇಕು? ಅವ ಎಲ್ಲಿ ಗಂಟ ಕ್ರಿಕೆಟ್ ಹುಚ್ಚಿಬಿಟ್ಟು ದುಡಿಯಲ್ವೋ ಅಲ್ಲಿ ಗಂಟ ನನ್ನ ಆಸ್ತಿಲಿ ಒಂದು ಬಿಡಿಗಾಸು ಸಿಗಲ್ಲ. ನಿಮ್ ಆಸ್ತಿನ ಉಪ್ಪು ಖಾರ ಹಾಕೊಂಡು ನೆಕ್ಕಿ. ನಮ್ಗೆ ನಿಮ್ ಆಸ್ತಿ ಬೇಕಾಗಿಲ್ಲ. ನಿಮ್ ಮಗ ಅವಳನ್ನ ಇಷ್ಟಪಟ್ಟವನೆ, ಅವಳ ಮೇಲೆ ಕಣ್ಣು ಹಾಕ್ಬೇಡಿ. ಮನಸ್ನೇ ಕೊಟ್ಟಿನಿ ಅಂದ್ಮೇಲೆ ಕಣ್ಣು ಹಾಕದೆ ಇದ್ದನ. ಅವನಿಗ ಅವ ಬೇಕು ಅನ್ನೋದಾದ್ರೆ ಒಂದು ತಿಂಗಳಲ್ಲಿ ಕೇವಲ 5,000 ರೂಪಾಯಿ ದುಡ್ದು ತೋರ್ಸಕ್ ಹೇಳು, ಆಮೇಲೆ ನೋಡ. ಅವನು 5,000 ರೂಪಾಯಿ ಅಲ್ಲ 10,000 ರೂಪಾಯಿ ಸಂಪಾದನೆ ಮಾಡ್ತಾನೆ. ಅಲ್ಲಿ ಗಂಟ ನೀವು ಅವಳ ತಂಟೆಗೆ ಹೋಗ್ಬಾರ್ದು. ದುಡ್ದು ತೋರ್ಸಕ್ ಹೇಳು, ಆಮೇಲೆ ನೋಡ. ನೀವ್ ಯಾವ ಸೀಮೆ ಅಪ್ಪ ರೀ? ಎಷ್ಟ್ ಹೇಳಿದ್ರು ಬುದ್ಧಿನೇ ಕೇಳಲ್ಲ. ನಿನ್ ಮಾತು ಜಾಸ್ತಿ ಆಯ್ತು. ಏನೋ ಇಷ್ಟು ವರ್ಷ ಸಂಸಾರ ಮಾಡಿದೀಯಲ್ಲ ಅಂತ ಸುಮ್ನೆ ಅವನಿ ಇಲ್ಲ ಅಂದ್ರೆ ಸಾಯ್ಸ್ಬಿಡ್ತಿದ್ಯಾ? ಅಂತ ತಪ್ಪನ ಯಾಕಮ್ಮೆ ಮಾಡ್ಲಿ. ರಾಜನ್ನ ಮದುವೆ ಮಾಡ್ಕೊಂಡು ಮಧುಚಂದ್ರಕ್ಕೆ ಹೋಗ್ಬೇಕು ಅನ್ಕೊಂಡಿನಿ, ನಿನ್ನ ಸಾಯಿಸ್ಬಿಟ್ಟು ಪರಪ್ನಗರ ಹಾರ್ಕೊಂಟದನ. ಏನೋ ನಿನ್ನ ಕೊನೆವರೆಗೂ ಇಟ್ಕೊಳ್ಳವಂತ ಅವನಿ. ಹಿಂಗೆ ಏನಾರು ನಮ್ಮಿಬ್ರು ತಂಟಕ್ಕೆ ಬರ್ತಾ ಇದ್ರೆ ಅವಳನ್ನ ಹಟ್ಟಿ ತುಂಬಿಸ್ಕತೀನಿ, ನಿನ್ನ ಹಟ್ಟಿಯಿಂದ ಆಚೆಗೆ ಹಾಕ್ತೀನಿ. ಬಸಿಯ ಅಷ್ಟು ದೂರದಲ್ಲಿ ಯಾಕೆ ನಿಂತಿದೆ? ದಂಡಕ್ಕೆ ಬಾ. ಬೇಡ ಯಜಮಾನ್ರೆ, ಒಂದು ಸರ್ತಿ ನಿಮ್ಮ ದಂಡಕ್ಕೆ ಬಂದಿದ್ದಕ್ಕೆ ಎಲ್ಲ ಕಡೆ ಮುಟ್ಟಿ ನೋಡಿಕೊಳ್ಳುವ ಹಾಗೆ ಆಗಿದೆ. ಇನ್ನೊಂದು ಸರ್ತಿ ಬಂದ್ರೆ ಯಾವ ಜಾಗದಲ್ಲಿ ಮುಟ್ಟಿ ನೋಡ್ಕೊಳ್ಳಿ? ಅಯ್ಯೋ ದಡ್ಡ ಬಡ್ಡುತ್ತದೆ ನೋಡು. ನೀನಿವತ್ತು ನಮ್ಮ ಮಟ್ಟಿ ಕೆಲಸ್ತಾಳು, ನಾಳೆ ದಿನ ನಾನು ನಿನ್ನ ಅಳಿಯ ಆಗ್ಬಿಟ್ರೆ ನಿನ್ನ ಲೆವೆಲ್ಲು ಎಲ್ಲಿರ್ತದೆ ಯೋಚನೆ ಮಾಡಿದಾಯಾ? ಖಾಲಿಯಾಗಿರುವ ಬಾಟ್ಲಿಯ ನಮ್ಮನೆ ಇರುವ ನೀವು ನನ್ನ ಮಗಳನ್ನ ಮದುವೆ ಆದರೆ ಎಂತ ಚಂದ ಇರ್ತದೆ ಸ್ವಾಮಿ. ಅದೇ ತುಂಬಿರುವ ಬಾಟ್ಲಿಯ ನಮ್ಮನೆ ಇರುವ ನಿಮ್ಮ ಮಗ ಎಂತಾದ್ರೂ ನನ್ನ ಮಗಳನ್ನ ಮದುವೆ ಆದರೆ ನನ್ನ ಮಗಳ ಬಾಳು ತುಂಬಿ ತುಳುಕ್ತದೆ. ಅಲ್ಲ ಕೂಡ, ಬಾಟ್ಲು ಖಾಲಿ ಆದ್ರೆ ತಾನೆ ತುಂಬಿಸಕ್ಕಾಗದು. ಬಾಟ್ಲನ್ನೇ ಓಪನ್ ಮಾಡಕ್ ಬರ್ದಿದ್ದಮ್ಮ, ಕುಡಿಯಂಗ್ ಹೆಂಗ್ ಕುಡ್ದನು? ಇವೆಂಥದ್ದು ಹೇಳಿ ಯಜಮಾನ್ರೆ, ನೀವು ಮಾಡ್ತಿರೋದು ಸರಿಯಲ್ಲ. ನಿಮ್ಮ ವಯಸ್ಸೇನು ನನ್ನ ಮಗಳ ವಯಸ್ಸೇನು? ಆಯ್ತು ಬಿಡಪ್ಪ, ನಿನಗೆ ಇಷ್ಟ ಇಲ್ಲ ಅಂದಮೇಲೆ ನಾನು ಯಾಕೆ ಒತ್ತಾಯ ಮಾಡಲಿ? ನಾನು ನಿನ್ನ ತಂಟಕ್ಕೆ ಬರಲ್ಲ. ತಗ ಪಶು ವಾಸನ ತಗ. ಬೇಡ ಬೇಡ, ನನಗೀಗ ಮುಡಿಲ್ಲ. ಅದು ನನಗಾಗಲ್ಲ. ತಗ ಬೇಡ, ತಗ ಇಲ್ಲಿ ತಗ ತಗ ತಗ. ಬಕರ ಬೋಲಿಗೆ ಸಿದ್ಧ ಆಯ್ತು ನೋಡಯ್ಯ. ಬಸಯ್ಯ ಎಷ್ಟು ದಿನ ಅಂತ ಬೇರೆಯವ್ರಟ್ಟಿ ಕಾರ್ ಓಡಿಸ್ಕೊಂಡಿದ್ದೆ, ನಿನಗೂ ಒಂದು ಸ್ವಂತ ಕಾರ್ ತಗೋಬೇಕು ಅಂತ ಆಸೆ ಇಲ್ವಾ? ಆಸೆ ಉಂಟು ಯಜಮಾನ್ರೆ, ಆದರೆ ನೆರವೇರುತ್ತೆ ಇಲ್ವೇ? ನಾ ಹೇಳ್ದಂಗೆ ಕೇಳಿದ್ರೆ ನಿನ್ನ ಆಸೆ ನೆರವೇರಿಸ್ತೀನಿ. ನಿನಗೆ ಒಂದು ಸ್ವಂತ ಕಾರ್ ಕೊಡಿಸ್ತೀನಿ, ಜಮ್ಮ ಅಂತ ಓಡಾಡ್ಕೊಂಡಿರು. ಒಂದು ದೊಡ್ಡ ಬಂಗ್ಲೆ ಕಟ್ಸ್ಕೊಡ್ತೀನಿ, ಮಜ್ಜಾ ಮಾಡ್ಕೊಂಡಿರು. ಯಜಮಾನ್ರೆ ನೀವು ಹೇಳ್ತಿರೋದಿಲ್ಲ ಸತ್ಯವಾ? ನೀ ತಕೊಂಡ್ರೆ ಎಣ್ಣೆ ವಾಸನೆಗಳು ಸತ್ಯ. ಅಯ್ಯೋ ನೀವೆಷ್ಟು ಒಳ್ಳೆಯವರಪ್ಪ. ಇಂಥ ಒಳ್ಳೆಯವ ನಿನಗೆ ಬೇಡವಾ? ಹೋಗಿರಿ ಮುಖಕ್ಕೆ. ನಿಮ್ಮಂಥವ್ರ ಬೇಡ ಅಂತ ಹೇಳುವವರು ಯಾರು? ನೀವು ನನಗೆ ಬೇಕು. ನಿನಗೆ ನಾ ಬೇಕು, ನನಗೆ ನಿನ್ನ ಮಗಳು ಬೇಕು. ಆದಷ್ಟು ಬಿರ್ನ ನನ್ನ ಅಳಿನ ಮಾಡ್ಕ, ಇದನ್ನೆಲ್ಲ ನಿನಗೆ ಕೊಡಿಸ್ತೀನಿ. ಆಗ ನೀನು ಜವಾನ ಅಲ್ಲ ದಿವಾನ. ಅಲ್ಲ ಯಜಮಾನ್ರೆ, ಇದಕ್ಕೆ ನಾನು ಒಪ್ತೇನೆ, ಅದು ನನ್ನ ಮಗಳು ಒಪ್ಪಬೇಕಲ್ವಾ? ಹುಟ್ಟು ತಪ್ಪನ್ನು ಮಾತನ್ನ ಕೇಳಲ್ಲ ಅಂದಳ. ಪ್ರಯತ್ನ ಪಟ್ಟರೆ ಫಲ ಸಿಕ್ಕುತ್ತೆ ಅಂತ ದೊಡ್ಡವ್ರು ಹೇಳವ್ರೆ. ನೀ ಪ್ರಯತ್ನ ಪಡು, ಮಿಕ್ಕದ್ದೆಲ್ಲ ನಾನು ನೋಡ್ಕೋತೀನಿ. ಇದಕ್ಕೇನಾದರೂ ಹೆಚ್ಚು ಕಮ್ಮಿ ಮಾಡಿದ್ರೆ ನಿನ್ನ ಕೆಲಸದಿಂದ ಕಿತ್ತಾಕ್ತೀನಿ, ಬೇರೆ ಚೋರು ಕೆಲಸ ಕೊಡಿಸ್ತಿರೋ ಥರ ನೋಡ್ಕೋತೀನಿ. ಆಮೇಲೆ ನಿನಗೆ ಎಣ್ಣೆ ವಾಸನೆ ಅಲ್ಲ ಗಂಜಿ ವಾಸನೆಗೂ ಗತಿ ಇಲ್ಲ. ತೊಂದರೆ ಇಲ್ಲ. ಯವ್ವಾ ಎಂಥ ಗಂಡಸಯ್ಯಮ್ಮ. ಅಲ್ಲ ತನ್ನ ಮಗನಿಗೆ ನೋಡಿದ ಹುಡುಗಿನ ತಾ ಪಸಂದ್ ಮಾಡ್ತಾನಂದ್ರ, ಇಂಥ ಗಂಡಸಗನ್ನ ಎಲ್ಲಿ ನೋಡಿಲ್ಲ ಕೇಳಿಲ್ಲ.
ಅದಕ್ಕೆ ಮೈದನ ಕಲಿಯುಗ ಅಂತ ಹೇಳೋದು. ಇದೆಲ್ಲ ನಡೀತಿರೋದ್ ನೋಡಿದ್ರೆ ಈ ರಾಧಾ ಕೃಷ್ಣಂಗ್ ಸಿಗಲ್ಲ ಅನ್ಸುತ್ತೆ. ಹಂಗೆ ಯಾಕೆ ಅನ್ಕೋತೀಕು ಸರ್? ನಿಮ್ಮ ಅವ್ವ ನಾನು ನಿನ್ನ ಜೊತೆಗಿದ್ದೀನಿ, ನೀನು ಹೆದರ್ಬೇಡ, ನಿಮ್ಮಪ್ಪ ಬರಲಿ, ಅವನು ಏನಂತ ನೋಡೋಣಂತ. ಹಾಂ ಇವತ್ತು ಕುಡ್ಕೊಂಡು ಬಂದಿರ ನೀವು? ಏಯ್ ನಾನು ಕುಡಿದಿಲ್ಲ, ಬರೀ ವಾಸನೆ ತಗೊಂಡಿದ್ದಷ್ಟೇ. ಅಮ್ಮ ನಾನು ಮಾತಾಡ್ತೀನಿ. ಅಪ್ಪ ಈ ಮದುವೆ ವಿಷಯವಾಗಿ ಏನು ನಿರ್ಧಾರ ತಗೊಂಡ್ರಿ? ಇದರಲ್ಲಿ ನಿರ್ಧಾರ ತಗೊಳ್ಳಿಕ್ಕೆ ಎಂತುಂಟಮ್ಮ, ಇಂತ ಇಲ್ಲ, ನಮ್ಮ ಯಜಮಾನರು ತಗೊಂಡ ನಿರ್ಧಾರ ನಮ್ಮನೆ ನಡ್ಕೊಳ್ಬೇಕಷ್ಟೇ. ಏನ್ ಹೇಳ್ತಿದ್ದೀರಾ ಅಪ್ಪ? ನಾನು ಆ ಮುತ್ತನ್ ಮದ್ವೆ ಆಗಕ್ಕಾಗತ್ತಾ? ನಂಗೆ ಅವ್ರ ಇಷ್ಟ ಇಲ್ಲ. ನೋಡಮ್ಮ, ಆ ಬ್ಯಾಟ್ ಇಟ್ಟುಕೊಂಡು ಓಡಾಡುವವನ್ನು ಕಟ್ಕೊಂಡ್ರೆ ನಿನ್ನ ಜೀವನ ಬರಡಾಗುತ್ತೆ. ಅದರ ಬದಲು ಚೆಕ್ ಬುಕ್ ಇಟ್ಕೊಂಡು ಓಡಾಡುವವನ್ನು ಕಟ್ಕೊಂಡ್ರೆ ಲೈಫ್ ಹಿಂಗಲ್ಲ. ಕುಡಿದ್ ನಶರಾಗಿ ಏನೇನ್ರ ಮಾತಾಡ್ಬೇಡ್ರಿ ನೀವ. ನಾನು ಕುಡಿಲಿಲ್ಲ ಅಂತ ಹೇಳಿಲ್ಲ, ಬರೀ ವಾಸನೆ ತಗೊಂಡಿದ್ದಷ್ಟೇ. ಅಲ್ಲ ವಾಸನೆ ತಗೊಂಡ್ರೆ ಹಿಂಗ್ ಮಾತಾಡಕತ್ತೀರಿ? ಇನ್ ಕರೆ ಕರೆನೆ ಕುಡಿದ್ ಬಂದ್ರ ಏನ್ ತಾಳಿನೇ ಕಟ್ಟಿಸ್ತಿದ್ದೆ ಏನ? ಮತ್ತಿನ್ನೆಂತದ, ಎಷ್ಟು ದಿವಸ ಅಂತೇಳಿ ನಾವು ಈ ಪರಿಕತ್ತೆ ಸಣ್ಣ ಮನೆಯಲ್ಲಿರೋದು? ನಮಗೂ ಆಸ್ತಿ ಅಂತಸ್ತು ಗತ್ತು ಅನ್ನೋದು ಬೇಡವಣ. ಅದಕ್ಕೆ ನಾನು ಇವಳನ್ನ ನನ್ನ ಯಜಮಾನರಿಗೆ ಕೊಟ್ಟು ಮದ್ವೆ ಮಾಡಿಸ್ತೀನಿ. ದುಡ್ಗೋಸ್ಕರ ನನ್ನ ಮಾರ್ಬೇಕು ಅನ್ಕೊಂಡಿದ್ದೀರಾ? ಈ ನಮ್ಮನೆ ಸೆಂಟಿಮೆಂಟ್ ಮಾತುಗಳೆಲ್ಲ ಕೇಳಿ ಕೆಚ್ಚಿ ಅಂದ, ಬಟ್ ಅನುಭವಿಸ್ಲಿಕ್ಕೆ ನಾವು ಯಾವ ನಮ್ಮನೆ ಕಷ್ಟಪಡ್ತಿದ್ದೀವಿ ಅನ್ನೋದು ನಿಮ್ಗೆ ಗೊತ್ತಿಲ್ವಣ್ಣ. ಅಂದ್ರ ವಯಸ್ಸಾದ ಮುದುಕಗ ನನ್ನ ಮಗಳನ್ನ ಕಟ್ಬೇಕಂತೀರಿ? ಮಾಡ್ಬೇಕು, ಮಾಡೇ ಮಾಡ್ತೇನೆ. ನಾಳೆ ನೀನು ನಮ್ಮ ಯಜಮಾನರ ಜೊತೆ ಹೊರಗಡೆ ಸುತ್ತಾಡ್ಲಿಕ್ಕೆ ಹೋಗ್ತೀಯ. ದಿಸ್ ಈಸ್ ಡ್ರೈವರ್ ಬಶಿಯಸ್ ಎಂಡಿಂಗ್ ಡಿಸಿಷನ್. ನನ್ನ ಮದ್ವೆ ಆಗ್ತೀನಿ ಅಂತ ಹೇಳಕ್ಕೆ ನಿಮಗ್ ಹೇಗ್ ಮನ್ಸ್ ಬಂತು? ನಾನು ಮಗಳ ತರ ಇಲ್ವಾ? ತು ನಿನ್ನ ಮದುವೆ ಮಾಡ್ಕೊಂಡು ಮಗಳ ಪಡಿಬೇಕು ಅಂತ ಅವನಿ. ಇಂಥ ಟೈಮಲ್ಲಿ ಇಂಥ ಮಾತೆಲ್ಲ ಬೇಕಾ ನೋಡು? ಈ ತರ ಎಲ್ಲ ಯೋಚನೆ ಮಾಡಕ್ ಬಿಟ್ಬಿಟ್ಟು ಮುಂದಿನ ಜೀವನದ ಬಗ್ಗೆ ಯೋಚನೆ ಮಾಡೋ. ಉಂಡ ಪೋಖ್ರಿಗಳೇ ಆಗೋಯ್ತು ಒಡ್ಡೆತ. ನಿನ್ಗೆ ಯಾನ್ ಇಷ್ಟ ಅಂತ ಹೇಳು. ನಂಗೆ ನಿಮ್ಮ ಮಗ ಇಷ್ಟ. ಮಗನ ಅಪ್ಪ ಮುಂದೆ ನಿಂತಿರ್ಬೇಕಾರ ಮಗ ಬೇಕು ಅಂತ ಕೇಳ್ತಿದೆ ಅಲ್ಲ. ಚಾಲು ಬುಟ್ಟಾಕು ಈ ಹೆಣ್ಣ ಐಕಳಿಗೆ ವಾಲೆ ಜುಮ್ಕಿ ಮೂಗ್ಬಟ್ಟು ಉಗುರು ಬಣ್ಣ ಎಲ್ಲ ಇಷ್ಟ ಅಂತ ಹೇಳ್ತಾರೆ. ನಿನಗೆ ಯಾನ್ ಇಷ್ಟ ಅಂತ ಹೇಳು, ಕೊಡಿಸ್ತೀನಿ. ಅದನ್ನೆಲ್ಲ ಕೊಡ್ಸಕ್ಕೆ ನಮ್ಮ ಅಪ್ಪ ಇದ್ದಾರೆ. ನಿಮ್ಮ ಅಪ್ಪ ಅವನಂತ ನನಗೂ ಗೊತ್ತು, ಆದ್ರೆ ನಾನು ನಿನ್ನ ಗಂಡ ಆಗಮ. ಆಹಾ ಬಿಬಿ ಕೇವ್ರೆ, ನೀವು ಹೊಡು ಹೊಡ್ತಕ್ಕೆ ನಿಮ್ಮ ಅಪ್ಪ ಇನ್ ಡೊಳ್ಳೊಟ್ಟಿ ಬಲೂನ್ ಹೊಡೆದೋದಂಗ್ ಹೊಡೆದು ಹೋಗ್ಬಿಡುತ್ತೆ. ಹಾಗೆಲ್ಲ ಆಗ್ಬಾರ್ದು, ನಮ್ಮ ಅಪ್ಪಗ್ ನೋವಾದ್ರೆ ನನ್ನ ಕೈಲಿ ನೋಡಕ್ಕಾಗಲ್ಲ. ಈ ಸೆಂಟಿಮೆಂಟ್ ಎಲ್ಲ ಬೇಗ ಚಿಕ್ಕದ್ ಮನ್ರೆ, ನೀವು ಮದುವೆ ಆಗ ಹುಡುಗಿನ ನಿಮ್ಮ ಅಪ್ಪ ಮದುವೆ ಆದ್ರೆ ಸರಿನಾ? ಸುಮ್ನೆ ನಮ್ಮ ಮಾತು ಕೇಳಿ ಅವ್ರನ್ನ ಹೀಗೆ ಬಿಟ್ರೆ ನಿಮ್ ಜೊತೆ ಆಡಕ್ಕೆ ತಂಗಿನ ತಮ್ಮನ ಕೊಟ್ಬಿಡ್ತಾರೆ. ಯಾಕ ವಾಸ್ತು ಸರ್ ಬತ್ತಾ ಇಲ್ಲ, ಬಾ ತಗೋ ನೋಡು. ಎಣ್ಣೆಕ ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು. ಈ ತರ ಆಧಾರ್ ಕಾರ್ಡ್ ಅಲ್ಲಿರೋ ಫೋಟೋ ತರ ಮುಖ ಮಾಡ್ಕೋಬಾರ್ದು. ನನ್ನ ಆಧಾರನ ಕಿತ್ಕೊಂಡು ಹೋಗ್ತಿರುವಾಗ ಹೇಗ್ ನಗ್ನಗ್ತಾ ಇರ್ಲಿ? ಅದಕ್ಕೆ ತಾನೇ ನಿನ್ಗೆ ಆಧಾರ ಕೊಡ್ಬೇಕು ಅಂತ ನಮ್ಮ ಮದ್ವೆ ಆಯ್ತಾ ಇರೋದು. ನೋಡು ಯಾಕೋ ಇವತ್ತು ನನ್ನ ಟೈಮೇ ಚೆಂದಾಗಿಲ್ಲ, ನಾಳೆ ಹೋಟೆಲ್ ಸಿಕ್ಕ ಮಾತಾಡೋ. ನೀವ್ ಹೊಡಿ, ನಾನು ಇಲ್ಲ ಸ್ವಲ್ಪ ತಿರ್ತೀನಿ. ಇದ್ದು ಬಾ. ದೇವ್ರೆ ನೀನೆ ನನ್ನ ಕಾಪಾಡ್ಬಿಟ್ಟ. ನಿಮ್ಮನ್ನ ಕಾಪಾಡಿದ ದೇವ್ರು ಇವರು. ಥ್ಯಾಂಕ್ ಯು ಸೋ ಮಚ್, ನಿಮ್ ತಂದೆಯಿಂದ ನನ್ನ ಕಾಪಾಡ್ಬಿಟ್ರಿ. ಇವತ್ತ ನಿಮ್ ಮ್ಯಾಚ್ ಅಲ್ಲಿ ಸಿಕ್ಸರ್ ಹೊಡೆದಂಗಾಯ್ತು. ಇದೇ ರೀತಿ ನಿಮ್ ತಂದೆನ ಹೆದರಿಸಿ ನನ್ನಿಂದ ಅವ್ರನ್ನ ದೂರ ಮಾಡಿ ನೀವ್ ನನ್ನ ಮದ್ವೆ ಆಗ್ಬಿಡಿ. ನನ್ಗೂ ನೀವು ಅಂದ್ರೆ ಇಷ್ಟ, ಆದ್ರೆ ನಮ್ ತಂದೆನ ಹೆದರಾಕೊಳಕ್ ಆಗಲ್ಲ. ಹಾಗ ಹೇಳಿದ್ರೆ ನನ್ ಗತಿ ಏನು? ನಿಮ್ನ ಬಿಟ್ಟು ನಾನ್ ಬದುಕಿರಲ್ಲ. ಬಾಬಿ ನೀವೆಂತ ಟೆನ್ಷನ್ ಮಾಡ್ಕೊಂಡ್ಬೇಡಿ, ನಿಮ್ಮ ಪ್ರೀತಿಗೆ ನಾವಿಬ್ರೆ ಸೇತ್ವೆ ಆತ. ಏನಮ್ಮ ಅರ್ಜೆಂಟ್ ಆಗಿ ನನ್ ಕರ್ಸಿದ್ರಲ್ಲ, ನಿಮ್ ಹುಡುಗ ಯಾವ್ದಾರು ಹುಡುಗಿನ ಕಿಡ್ನಾಪ್ ಮಾಡ್ಕೊಂಡೋದ್ನಾ? ಹುಡುಗಿ ಇದ್ರೆ ತಾನೇ ಕಿಡ್ನಾಪ್ ಮಾಡ್ಕೊಂಡು ಹೋಗಕ್ಕೆ? ಅವನ್ ಮದ್ವೆ ಆಯ್ತೀನಿ ಅಂತಿದ್ ಹುಡುಗಿನ ಅವ್ರ ಅಪ್ಪ ಮದ್ವೆ ಆಯ್ತೀನಿ ಅಂತ ಕೂತವ್ರೆ. ಹೆಂಗಾದ್ರೂ ಮಾಡಿ ಮದ್ವೆನೆ ತಪ್ಸಿ, ಜೊತೆಗ್ ನನ್ ಸೌತಿ ಬರೋದನ್ನು ತಪ್ಸಿ. ತಪ್ಸು ಅಂತ ಎಷ್ಟು ಸುಲಭವಾಗಿ ಹೇಳ್ತೀಯಮ್ಮ, ಅದಕ್ಕೆ ಸ್ವಲ್ಪ ಖರ್ಚು ಬರುತ್ತೆ. ಅಯ್ಯ ಸ್ವಲ್ಪ ಏನು, ಜಾಸ್ತಿನೇ ಕೊಡ್ತೀನಿ.
ತಕೊಳ್ಳಿ 10,000 ರೂಪಾಯಿ ಅಡ್ವಾನ್ಸು. ಬೆಳಗ್ಗೆ ಬೆಳಗ್ಗೆ ಇದ್ದು ಒಳ್ಳೆ ಬೋಣಿ. ನೋಡಮ್ಮ, ನೀನೇನು ಯೋಚನೆ ಮಾಡಬೇಡ, ಆ ಹುಡುಗಿ ಜೊತೆ ನಿಮ್ಮ ಹುಡುಗನ ಮದುವೆ ಆಗೇ ಆಗತ್ತೆ. ಅಷ್ಟು ಮಾಡಿ ಐನೋರೇ, ಮದುವೆ ಆದ್ಮೇಲೆ ನಿಮ್ಗಿನ್ನ ಜಾಸ್ತಿ ದುಡ್ಡು ಕೊಡ್ತೀನಿ. ಅಲ್ಲ, ಬಂಗಾರದಂತ ಹೆಂಡ್ತಿರ್ಬೇಕಾದ್ರೆ ಈ ಹುಡುಗಿನ ಮದುವೆ ಆಗ್ಬೇಕು ಅಂತ ಆಸೆ ಆಗಿ ಯಾಕೆ ಬಂತು? ಅವ್ರ ಕಾರ್ ಮೇಲೆ ಕಾಗೆ ಏನಾರು ಕೂತಿತ್ತ? ಈಗಿಡ್ದಂತವ ಯಾವ ಕಾಗೆ ಬಂದದು? ಹೆಂಗಾದ್ರೂ ಮಾಡಿ ಮದುವೆನ ತಪ್ಪಿಸ್ಬಿಡಿ. ಯೋಚನೆ ಮಾಡ್ಬೇಡಮ್ಮ, ಆ ಬಹುದ್ದೂರ್ ಅವ್ರು ಬರ್ಲಿ, ಅವ್ರನ್ನ ಹೇಗ್ ದಬಾಯಿಸ್ತೀನಿ ಗೊತ್ತಾ? ಕಡೆ 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 ನಡೆಜಬೇಕು. ಏನೇನವ್ರೇ? ನಮಸ್ಕಾರ ಸ್ವಾಮಿ. ಏನಿವತ್ತು ನಾವು ಕರೀದೇ ನಮ್ಮ ಮಟ್ಟಿ ಚೋರಕ್ ಬಂದ್ಬಿಟ್ಟಿದಾರೆ. ಏನ್ ಸಮಾಚಾರ? ನಿಮ್ಮ ಮನೇಲಿ ಏನೋ ಅನಾಹುತ ಆಗತ್ತೆ ಅಂತ ನನ್ನ ಸಿಕ್ಸ್ತ್ ಸೆನ್ಸ್ ಹೇಳ್ತು, ಅದಕ್ಕೋಸ್ಕರ ಬಂದೆ. ಅಲ್ಲ ಸ್ವಾಮಿ, ನಾನು ಗೊತ್ತಿಲ್ದಂಗೆ ನೀವು ಬೇರೆ ಮದುವೆ ಆಗ್ತಿದ್ರಂತೆ, ಅದ್ರ ಬಗ್ಗೆ ಮಾತಾಡೋಣ ಅಂತ ಬಂದೆ. ಅದೇನು ಮಾತಾಡಬೇಕು ಅಂತಂದ್ರೆ ಮಾತಾಡ್ಬಿಟ್ಟು ಒಂಡಿ. ಆ ರಾಧಾ ಜಾತಕನ ನೋಡಿದೆ, ನಿಮ್ಮ ಜಾತಕನ ನೋಡಿದ್ದೀನಿ, ಯಾವ ಆಂಗಲಿಂದ ನೋಡಿದ್ರು ಆ ಹೊಂದಾಣಿಕೆನೇ ಆಗೋದಿಲ್ಲ. ಜಾತಕಗಳು ಹೊಂದಾಣಿಕೆ ಆಗದಿದ್ರೆ ಏನಂತೆ? ಮನಸ್ಸುಗಳು ಹೊಂದಾಣಿಕೆ ಆಗಿದೆಯಲ್ಲ. ಇನ್ಸಲ್ಟ್, ನೀವು ನನ್ನ ಇನ್ಸಲ್ಟ್ ಮಾಡ್ತಿದ್ದೀರ ನೋಡಿ ಸ್ವಾಮಿ. 12 ರಾಶಿಲಿ 27 ನಕ್ಷತ್ರ ಜೊತೆ ನವಗ್ರಹಗಳನ್ನೆಲ್ಲ ಸೇರಿಸಿ ಅರ್ಧ ಅರ್ಧ ಕುಡಿದಿರೋ ನಾನು. ನನ್ನ ಜ್ಯೋತಿಷ್ಯದ ಬಗ್ಗೆ ನಿಮಗೆ ಅನುಮಾನನ? ನೋಡಿ, ನೀವು ಆ ಹುಡುಗಿನ ಮದುವೆ ಆದ್ರೆ ನಿಮಗೆ ಕಾರ್ ಆಕ್ಸಿಡೆಂಟ್ ಆಗುತ್ತೆ. ಪಂಚ ಉಟ್ಕೊಂಡು ಜುಬ್ಬ ಹಾಕೊಂಡು ಹೆಗಲ ಮೇಲೆ ಸೆಲ್ಲೆ ಇಟ್ಕೊಂಡು ಎದುರಿಸ್ಬಿಟ್ರ ಎದುರ್ಕೊಂಬಿಟ್ಟನ? ನೀವು ಎದುರಿಸ್ಬಿಟ್ಟು ಎಟ್ಕಲೆ ಅಷ್ಟು ಸುಲಭವಾಗಿ ಇವನು ಎದುರ್ಕೊಳ್ಳಲ್ಲ. ಬಹುದ್ದಾರ್, ನಾನು ಇನ್ಮೇಲೆ ಕಾರ್ಲೇ ಓಡಾಡಲ್ಲ, ನಡ್ಕೊಂಡು ಓಡಾಡ್ತೀನಿ. ನೀವು ನಡ್ಕೊಂಡು ಹೋದ್ರೆ ಆ ಶನಿ ನಿಮ್ಮನ್ನ ಸುಮ್ಮನೆ ಬಿಟ್ಬಿಡ್ತಾನ? ನಿಮ್ಮನ್ನೇ ಫಾಲೋ ಮಾಡಿಕೊಂಡು ನೀವು ನಡೆಯುವಾಗ ಕಾಲಿಗೆ ಟಾಂಗ್ ಕೊಟ್ಟು ಕೈ ಕಾಲು ಮುರಿದೋಗಂಗೆ ಮಾಡ್ಬಿಡ್ತಾನೆ. ನಾನು ಅಟ್ಟಿನೇ ಬಿಟ್ಟು ಹೋಗಲ್ಲ ಅಂದಮೇಲೆ ಅವ ಎಲ್ಲಿಂದ ಫಾಲೋ ಮಾಡಿನು? ಆ ಶನಿ ಬರ್ದೆ ಹೋದ್ರು ಅವನ ಫ್ರೆಂಡ್ ರಾಹು ಕೇತುಗಳಿದ್ರಲ್ಲ, ಅವರಿಬ್ರು ನಿನ್ನ ಪಕ್ಕ ನಿಂತ್ಕೊಂಡು ನಿನ್ನ ತಲೆ ಕಡಿಸಿ ಅಂತ ಹುಚ್ಚನಾಗ ಮಾಡ್ಬಿಡ್ತಾರೆ. ಅದಕ್ಕೆ ನಾನು ಹೇಳೋದು, ಆ ಹುಡುಗಿನ ಮದುವೆ ಆಗಬಾರದು. ಚಿ 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 ಐನವ್ರೆ, ಈ ಶತಮಾನದಲ್ಲೂ ಅದನ್ನೆಲ್ಲ ನಂಬಿರ್ಯಾ? ಈಗಿನ ಕಾಲದಲ್ಲಿ ಪ್ರೀತಿ ಮಾಡಿ ಮದುವೆ ಮಾಡ್ಕೊಳ್ಳಲ್ವಾ? ಅವರೆಲ್ಲ ಜಾತಕ ನೋಡಾದಾರ, ಆದರೂ ಚೆಂದಾಗಿರಲ್ವಾ? ನೀವ್ಯಾನೇ ಹೇಳಿದ್ರುವ, ನಾನು ರಾಧನ್ನ ಮದುವೆ ಆಗಿ ಆಯ್ತೀನಿ. ರೀ, ಗ್ರಹಗಳ ವಿಚಾರದಲ್ಲಿ ಹುಡುಗಾಟ ಆಡಬೇಡಿ. ಐನವ್ರು ಹೇಳ್ತಾ ಇರೋದು ನಿಮ್ ಒಳ್ಳೇದಕ್ಕೆ. ಹೌದು, ಗ್ರಹಗಳು ನನ್ನ ಜೊತೆಗೆ ಹುಡುಗಾಟ ಆಡಬಾರ್ದು ಅಂತ ತಾನೆ ನಾನು ರಾಧನ್ನ ಮದುವೆ ಆಯ್ತಾರದು. ಅವಳು ನಮ್ಮ ಮದುವೆ ಆದ್ರೆ ನನಗೆ ಒಳ್ಳೇದಾಯ್ತದೆ. ನೋಡಿ ನೋಡಿ, ನೀವು ನನ್ನ ಮಾತನ್ನ ಮೀರಿ ಅವಳ ಮದುವೆ ಆದ್ರೆ ನಿಮಗೆ ಫಸ್ಟ್ ನೈಟೇ ಲಾಸ್ಟ್ ನೈಟ್ ಆಗ್ಬಿಡುತ್ತೆ ಅಂತ ಕೆಟ್ಟ ಜಾತಕ ಅವಳದು. ನನಗೇನು ಸ್ವಾಮಿ, ನೀವು ಬದುಕಿದ್ರೂ ಬರ್ತೀನಿ, ಸತ್ರು ಬರ್ತೀನಿ. ಐನೋರೆ, ಒಂದು ನಿಮಿಷ ಬನ್ನಿ. ಕಚ್ಚಲ್ಲ ತಾನೆ, ಮಾತಾಡ್ಬೇಕು, ಬನ್ನಿ. ಹೋಗ್ಲಾ ಬಡಿಯಲ್ಲ ತಾನೆ. ಕಳ್ಳ 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 ಐನವ್ರೆ, ಕಾರಲ್ಲಿ ಓಡಾಡಿದ್ರೆ ಅಪಘಾತ ಆಗೋ ಸಂಭವ ಇದೆ ಅಂತ ಇದ್ರಿ? ಅಯ್ಯಯ್ಯೋ, ಅದಕ್ಕೊಂದು ಪೂಜೆ ಮಾಡಿಸ್ಬಿಟ್ರೆ ಸಾಕು, ನೀವು ಕಾರಲ್ಲೆಲ್ಲ ಆಕಾಶದಲ್ಲಿ ಜೆಟ್ಟಲ್ಲಿ ಹೋಗಿ ಕೆಳಗಡೆ ಪಟ್ಟ ಅಂತ ಬಂದ್ರೆ ನೀವು ತಟ್ಟ ಅಂತ ಎದ್ದು ಬಂದ್ಬಿಡ್ತೀರಾ? ಅದೇನು ನಡ್ಕೊಂಡು ಓಡಾಡಿದ್ರೆ ಸನ್ನಿ ಫಾಲೋ ಮಾಡ್ತಾನೆ ಅಂತಿದ್ರಿ? ಅಯ್ಯೋ, ಅದಕ್ಕೊಂದು 7 ದೀಪ ಹಚ್ಚಿಬಿಟ್ರೆ ಸಾಕ್ಬಿಡಿ. ಅಟ್ಟಿಲಿ ಕೂತಿದ್ರೆ ರಾಹು ಕೇತು ತಲ ಕೆಡಿಸ್ತಾನೆ ಅಂತಿದ್ರಿ? ಯೋಚನೆ ಮಾಡಬೇಡಿ, ನಾನು ದಿಗ್ಬಂಧನ ಹಾಕ್ಬಿಡ್ತೀನಿ, ಆ ರಾಹು ಕೇತುಗಳು ಗಿಟಾರ್ ಅಂತ ಕೆಲಸಗಳು ಓಡೋಗ್ತಿರ್ಬೇಕು. ಆಮೇಲೆ ಆ ರಾಧನ ಮದುವೆ ಆದ್ರೆ ಫಸ್ಟ್ ನೈಟ್ ಲಾಸ್ಟ್ ನೈಟು ಅಂತಿದ್ರಿ? ಅದಕ್ಕೊಂದು ಪೂಜೆ ಮಾಡಿಸೋಣ. ಮದುವೆ ಆದ ದಿವಸನೇ ನೀವು ಫಸ್ಟ್ ನೈಟ್ ಮಾಡ್ಬೋದು, ಆಮೇಲೆ ಹಂಗೇರಿಗೋ ಕೆಂಗೇರಿಗೋ ಹನುಮನ್ ಹೋಗ್ತಾನೇ ಇರಿ. ಐನೋರೇ, ಯಾಕೆ ಹಿಂಗೆ ಹೇಳ್ತಾ ಇದ್ದೀರಿ? ಇಷ್ಟೊಂದು ದೋಷ ಇರ್ಬೇಕಾದ್ರೆ ಹೆಂಗ್ ಮದ್ವೆ ಆಗಕ್ಕದ್ದು? ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಆಗ್ಬಹುದಮ್ಮ. ಅಂದ್ರೆ ಈಗ ನಾನು ರಾಧನ್ನ ಮದ್ವೆ ಆಗ್ಬಹುದು ಅಂದಾರ? ಆಗಬಹುದು ಅಲ್ಲ, ಆಗಲೇಬೇಕು. ನಿರುಪುಡ ಅಮ್ಮವರೇ, ಈ ಬಡವನ ಮನೆಗೆ ಎಂತದಕ್ಕೆ ಬಂದ್ರೆ ಅಂತ ತಿಳ್ಕೋಬಹುದಾ? ನಮ್ಮ ಯಜಮಾನರ ಜೊತೆ ನಿಮ್ಮ ಮಗಳ ಮದ್ವೆ ಮಾಡ್ಸೋಣ ಅಂತ.
ಮತ್ತೆ ಇನ್ನೇನ್ರಿ ಹೇಳಿ, ಹೆಂಗಾದ್ರೂ ಮಾಡಿ ಮದ್ವೆ ನಿಲ್ಸೋಣ ಅಂತ ಬಂದಿವ್ನಿ. ನಾವೆಲ್ಲಿ ಮದ್ವೆಗೆ ತಯಾರಿದೀವ್ರಿ, ನಿಮ್ ಗಂಡ ಅಡ್ಗಲ್ ಹಾಕ್ ನಿಂತ ನಾನು ಮದ್ವೆ ಆಗ್ತೀನಿ ಅಂತ. ನಾವೆಲ್ಲರೂ ಸೇರಿ ನಮ್ಮ ಯಜಮಾನರಿಗೆ ಬುದ್ಧಿ ಕಲ್ಸಾವ್. ಬಟ್ ಇದಕ್ಕೆ ನಿಮ್ ಮಗ ಒಬ್ಬೇಕಲ್ಲ ಮೇಡಮ್, ಅವ್ರಿಗೆ ನನ್ಗಿಂತ ಕ್ರಿಕೆಟ್ ಮೇಲೆ ಪ್ರೀತಿ ಜಾಸ್ತಿ. ನೋಡು, ಹೆಣ್ಣು ಮನ್ಸ್ ಮಾಡಿದ್ರೆ ಮೇಲಿರೋ ದೇವ್ರನ್ನೇ ಭೂಮಿಗೆ ಕರ್ಕೊಂಡ್ ಬರ್ಬೋದು, ಅಂತದ್ರಲ್ಲಿ ಭೂಮಿ ಮೇಲಿರೋ ನನ್ ಮಗನ ಬುಟ್ಟಿಗೆ ಹಾಕೊಳಕ್ ಆಗಲ್ವಾ? ನಾನು ಅವ್ರಿಗೆ ಓಡೋಗೋಣ ಅಂತಾನು ಹೇಳಿದ್ದೆ, ಅದೇ ಅವ್ರು ನನ್ ಜೊತೆ ಓಡ್ ಬಂದು ರನ್ ಔಟ್ ಆಗಲ್ಲ ಅನ್ಬಿಟ್ರು. ಅವ್ರು ನಿನ್ ಜೊತೆ ಬರ್ದೇ ಹೋದ್ರೆ ಏನಂತೆ? ನೀನೆ ಅವನ್ ಜೊತೆ ಓಡೋಗ್ಬಿಡು, ಒಟ್ಟಿನಲ್ಲಿ ನಿಮ್ಮಿಬ್ಬರು ಮದ್ವೆ ಆಗ್ಬೇಕು. ನೋಡಿ, ಈ ಮದ್ವೆ ಆಗೋವರೆಗೂ ನಮ್ಮ ಯಜಮಾನರಿಗೆ ವಿಷಯ ಗೊತ್ತಾಗದ್ ಬೇಡ. ಹೌದಮ್ಮ ಅವರೇ, ಈ ವಿಷಯ ಅಂತಾದ್ರೂ ನಿಮ್ಮ ಯಜಮಾನರಿಗೆ ಗೊತ್ತಾದ್ರೆ ನಮ್ಮೆಲ್ಲರನ್ನು ನಾಶ ಮಾಡಿ ಬಿಡ್ತಾರೆ. ನಾವಿರುವುದ ನಾಲ್ಕ್ ಮಂದಿ ಯಾರು ಬಾಯಿ ಬಿಡುದಿಲ್ಲ, ನೀವ ಎಣ್ಣೆ ಕುಡ್ದಾಗ ಬಾಯಿ ಬಿಡ್ತೀರಿ. ಹುಷಾರ್, ಮದ್ವೆ ಆಗಂಟ ನೀವು ನಮ್ಮ ಯಜಮಾನ ಜೊತೆ ಕೂತ್ಕೊಂಡು ಎಣ್ಣೆ ಹೊಡಿಯಂಗಿಲ್ಲ. ಅಮ್ಮವ್ರೆ, ದೇವರ ನಾಜ ಇಲ್ಲಿ ತನಕ ನಾನು ಎಣ್ಣೆ ಹೊಡಿಲಿಲ್ಲ, ಬಜ್ಜಿ ಮೂಸುದಷ್ಟೇ. ಅದನ್ನೇ ಮಾಡಬೇಡಿ ಎಂದೆ. ಆಯ್ತಾಯ್ತು, ಇನ್ನು ಮುಂದೆ ಅದನ್ನ ಮಾಡುದಿಲ್ಲ. ಈಗ ಹೇಗೆ ನನ್ನ ಮಗಳ ಮದುವೆಯನ್ನು ಮಾಡಿಸೋದು, ಹೇಗೆ ನಿಮ್ಮ ಮಗಳನ್ನ ರಟ್ಟಿಸ್ಕೊಂಡು ಬರೋದು? ಆ ಕೆಲ್ಸನ ನಿಮ್ ಮಗಳು ಮಾಡ್ತಾಳೆ. ರಾಧವ್ರೆ, ನೀವೇ ನೀವ್ರ ಜೊತೆ ಬಂದ್ರೆ? ಅದು ಒಂದ್ ಮ್ಯಾಚ್ ಇತ್ತು, ಅದ್ರ ಬಗ್ಗೆ ಮಾತಾಡ್ಬೇಕಿತ್ತು. ಮ್ಯಾಚಾ? ಎಲ್ಲಿ, ಯಾವಾಗ, ಯಾರ ಜೊತೆ? ನನ್ ಜೊತೆ ಅಂದ್ರೆ, ನನ್ ಕಡೆಯವ್ರು ಒಬ್ರು ಟೂರ್ನಮೆಂಟ್ ಇಟ್ಕೊಂಡಿದ್ದಾರೆ, ನೀವು ನನ್ ಟೀಮ್ ಇಂದ ಆಡ್ಬೇಕಿತ್ತು. ಹೌದು ಬಿಬಿಕೆ ಅವ್ರೆ, ಅಲ್ಲ ದೊಡ್ಡ ದೊಡ್ಡ ಕ್ರಿಕೆಟರ್ ಆಡಕ್ ಬತ್ತರಮ್ರ, ನೀವೆಲ್ಲಾರು ಅಲ್ ಲೈಕ್ ಮಾಡಿ ಆಡ್ರೆ ಡೈರೆಕ್ಟ್ ಇಂಡಿಯನ್ ಕ್ರಿಕೆಟ್ ಟೀಮಿಗೆ ಸೆಲೆಕ್ಟ್ ಆಗಿಬಿಡ್ತ್ರಿ. ಹೌದಾ? ಹಾಗಿದ್ರೆ ನಾನು ಖಂಡಿತ ಆಡೇ ಆಡ್ತೀನಿ. ನಾನು ಹೊಡೆಯೋ ಶಾಟ್ ನೋಡಿ ಜನ ಎಲ್ಲ ಇಷ್ಟು ದಿವಸ ಇವ್ನು ಎಲ್ಲಿದ್ನಪ್ಪ ಅಂತ ಶಾಟ್ ತಗೋಬೇಕು. ಯಾಕೆ ಬ್ಯಾಟಿಂಗ್ ಮಾಡ್ತೀನಿ? ಹಾಗಾದ್ರೆ ಬನ್ನಿ, ಈಗಲೇ ಹೋಗೋಣ. ಈಗ್ಲೇನಾ? ಎಲ್ಲಿಗೆ? ಇನ್ನೆಲ್ಲಿಗೆ ಚಿಕ್ಕದ್ ಮನ್ರೆ, ಮ್ಯಾಚ್ ಆಡಕ್ಕೆ. ಇವತ್ತೇ ಮ್ಯಾಚ್ ಇದ್ಯಾ? ಹ್ಮ್. ನಾನು ಪ್ರಾಕ್ಟೀಸ್ ಮಾಡಿಲ್ಲ. ಈಗ ಅಲ್ಲಿಗೆ ಹೋಗಿ ಅದನ್ನೇ ಮಾಡೋದು, ಬನ್ನಿ ನನ್ ಜೊತೆ. ಇದೇನ್ರಿ, ಮ್ಯಾಚ್ ಇದೆ ಅಂತ ಕ್ರಿಕೆಟ್ ಗ್ರೌಂಡ್ ಕರ್ಕೊಂಡು ಹೋಗೋದ್ ಬಿಟ್ಟು ದೇವಸ್ಥಾನ ಕರ್ಕೊಂಡ್ ಬಂದಿದ್ದೀರಾ? ಬಿಬಿಕೆ ಅವ್ರೆ, ಫಸ್ಟ್ ಇಲ್ಲ ನಿಮ್ಮ ಮದಿ ನಡೀತ. ಈ ರೀತಿ ಯಾರಿಗೂ ಗೊತ್ತಿಲ್ಲದೆ ಮದ್ವೆ ಆಗೋದ್ ತಪ್ಪು ಅಂತ ಗೊತ್ತಿಲ್ವಾ? ನಾನ್ ಮದ್ವೆ ಆಗಲ್ಲ. ಮಗನೇ, ನನ್ನನ್ಬೇಡಿ, ಕೇಳಿಸ್ಕೊಂಡ್ರಿಯಾ? ಅವ್ರಿಗೆಲ್ಲ ಹೇಳ್ಬೇಡ, ನೀವು ಮಾಡ್ತಾ ಇರೋದು ನೀನ್ ಒಳ್ಳೇದಕ್ಕೆ, ನೀನ್ ಉಳ್ಳ ಮದ್ವೆ ಆಗು. ನೀವು ಇವ್ರ ತರನೇ ಮಾತಾಡ್ತಿದ್ರಲ್ಲ, ನಾನು ದೊಡ್ಡ ಕ್ರಿಕೆಟ್ ಪ್ಲೇಯರ್ ಆಗ್ಬೇಕು, ಆಮೇಲೆ ಮದ್ವೆ ಅಲ್ಲ. ನೀವ್ ನನ್ನ ಮದ್ವೆ ಆದ್ರೇನೆ ದೊಡ್ಡ ಕ್ರಿಕೆಟರ್ ಆಗೋದು. ಹೌದಾ? ಅದು ಹೇಗೆ? ಆ ಟೂರ್ನಮೆಂಟ್ ರೂಲ್ಸ್ ಇರೋದೇ ಹಾಗೆ, ಅಲ್ಲಿ ಮದ್ವೆ ಆದವ್ರಿಗೆ ಮಾತ್ರ ಆಡಕ್ ಅವಕಾಶ ಸಿಗೋದು. ನೀವ್ ನನ್ನ ಮದ್ವೆ ಆಗಿ ಅಲ್ಲಿ ಚೆನ್ನಾಗಿ ಆಡಿ ಗೆದ್ರೆ ಇಂಡಿಯನ್ ಟೀಮಿಗೆ ಸೆಲೆಕ್ಟ್ ಆಗ್ಬೋದು. ಹೌದು ಚಿಕ್ಕಜ್ಮಾನ್ರೆ, ನೀವ್ ಮದ್ವೆ ಆದ್ರೆ ಒಟ್ಟಿಗೆ ಬಾಬಿ ಜೊತೆ ಹನಿಮೂನ್ಗೂ ಹೋಗ್ಬೋದು, ಕ್ರಿಕೆಟ್ ಆಡ್ಬೋದು. ಹನಿಮೂನ್ ಬಗ್ಗೆ ಗೊತ್ತಿಲ್ಲ, ಆದ್ರೆ ಕ್ರಿಕೆಟ್ ಆಡ್ತೀನಿ. ಅಯ್ಯಾ, ಅದೇನ್ ಮಾತಾಡ್ತಿರ್ ತೆಗೀರಿ, ಮೊದ್ಲ ಲಗ್ನ ಆಗ್ರಿ, ಆಮೇಲೆ ಬ್ಯಾಟರ್ಸ್ ಔಟ ನೋಡಿದ್ರ ಆತ. ಆದ್ರೂ ಅಪ್ಪ ಇಲ್ದೆ ನಾನು ಹೇಗ್ ಮದ್ವೆ ಆಗ್ಲಿ? ಹೇಳಿ ಯಜಮಾನ್ರೆ. ಎಲ್ಲಿಗೋ ಹೊಂಟಿದ್ಯಾ? ಯಜಮಾನ್ರೆ, ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು. ಏನ್ ವಿಷಯ ಅಂತ ಹೇಳ್ಬಿಟ್ಟು ಹೋಗು. ಯಜಮಾನ್ರೆ, ನಾನೀಗ ಹೋಗಿ ಬರ್ತೇನೆ, ಆಮೇಲೆ ವಿಷಯ ಅಂತ ಹೇಳ್ತಾನೆ ಆಯ್ತಾ? ಸರಿ ಹೋಗು. ಅದಕ್ಕೂ ಮುಂಚೆ ಒಂದು ಹೊಸ ಬ್ರ್ಯಾಂಡ್ ಎಣ್ಣೆ ತರ್ಸಿನಿ, ವಾಸ್ತು ತಗೊಂಡು ಹೋಗು. ಬೇಡ ಬೇಡ, ಎಲ್ಲಿ ತಗೋ? ಬೇಡ ಬೇಡ, ತಗೋ ಬೇಡ, ತಗೋ ಎಲ್ಲಿ ತಗೋ? ಬೇಕು. ತಗೋ ತಗೋ ತಗೋ. ಆ, ಈಗ ಹೇಳು ಎಲ್ಲಿಗೆ ಹೊಂಟಿದೆ? ನನ್ನ ಮಗಳ ಮದ್ವೆಗೆ. ತಗೊಳ್ಳಿ, ಆರ ಬದಲಾಯಿಸ್ಕೊಳ್ಳಿ. ಅಯ್ಯ, ಏನ್ ವಿಚಾರ ಮಾಡಕತ್ತೀರಿ? ಹಾರ ಬದ್ಲಾಯಿಸ್ಕೊಡ್ರಿ. ಅಪ್ಪಿಲ್ಲ ಅಂದ್ರೆ ತವ್ ಅದಾಳಲ್ಲ. ಅನ್ಬೇಡಿ, ಆಯ್ತ್ ನಾ ಇದೀನಲ್ಲ, ತಗೋರಿ ಹಾರ ಬದ್ಲಾಯಿಸ್ಕೊಳ್ರಿ. ಮಂಗಳಂ ತಂತು ನಾನೇನ ನವಜೀವನ ಹೇತುನಾ. ಬಂದ್ರಿ, ನಮಗ ಆಶೀರ್ವಾದ ಮಾಡಿ. ನಿಂತ್ಕೋ. ಮದುವೆ ಮಾಡ್ಕೊಂಡ್ ನನಗ್ ಮೋಸ ಮಾಡ್ರಲ್ಲದೆ ಆಶೀರ್ವಾದ ಬೇರೆ ಕೇಳಿಯ? ಇದು ಬಹುದುರ್ವಂಶಕ್ಕೆ ಅವಮಾನ. ಯಾವ ಅವಮಾನನು ಇಲ್ಲ, ನೀವು ಮದ್ವೆ ಆಗಿ ಮಾಡ್ತಿದ್ದ ಅವಮಾನ ತಪ್ಪಿಸಿ ನಾ ನಿಮ್ ವಂಶದ ಮರ್ಯಾದೆ ಉಳಿಸಿವ್ನಿ. ಸಾಕು, ಕೊನೆಗೂ ನನಗ್ ದೊಡ್ಡ ಶಾಕ್ ಕೊಟ್ಬಿಟ್ಟಲ್ವಾ? ನೀವು ಮಾಡಿರೋ ತಪ್ಪಿಗೆ ಇನ್ನ ದೊಡ್ಡ ಶಾಕ್ ಸಿಗ್ತದೆ. ಮಗನೇ, ನನ್ಬೇಡಿ. ನೋಡು, ನೀನ್ ಇಂಡಿಯಾ ಟೀಮ್ಗೆ ಸೆಲೆಕ್ಟ್ ಆಗ್ಬೇಕು ಅಂದ್ರೆ ಈ ಬ್ಯಾಟ್ ತಕೊಂಡು ನಿಮ್ಮ ಅಪ್ಪನ್ನೇ ಬಾಲ್ ಹೊಡ್ಕೊಂಡು ಸಿಕ್ಸೇ ಬಾಸು, ಆಗ ನಾನೇ ನಿನ್ನ ಇಂಡಿಯಾ ಟೀಮ್ಗೆ ಕಳಿಸ್ತೀನಿ. ಹೌದಾ? ಕೊಡ ಕೊಡ ಅಪ್ಪ. ಬೈಲಿ ಬೇಡ, ಕೊಡ ಬೇಡ, ಕೊಡ ಬೇಡ.
ಬೇಡ. ಮಧುರ ಅವ್ರೆ, ನೀವೇ ಹೇಳಿದ್ರಲ್ಲ ಕನ್ಸು ಕಂಡು ಕತೆ ಬರಿಬೋದು ಅಂತ, ಅದಕ್ಕೆ ಕನಸು ಕಾಣ್ತಾ ಇದ್ದೀನಿ. ಯಾವ ಕನ್ಸು ಕಂಡ್ರಿ? ಅದನ್ನೇನಾರು ಹೇಳ್ಬಿಟ್ರೆ ನೀವೇ ನನಗೆ ಸಿಕ್ಸರ್ ಹೊಡೆದು ಬಿಡ್ತಿದಾರಿ. ಸಿಕ್ಸರ ಏನಿ ಮಾತಿನ ಅರ್ಥ? ಅವಳು ಅವಮಾನ ಮಾಡಿಸ್ಕೊಳಕ್ಕಿಂತ ಸುಮ್ಮನಿರೋದೆ ವಾಸಿ ಅಂದಿ. ಇದ್ರಲ್ಲ ಗೊತ್ತಾಗುತ್ತೆ ನೀವ್ ಯಾವತ್ತು ಕತೆಗಾರ ಆಗಕ್ ಆಗಲ್ಲ ಅಂತ. ನೀವೇನಿದ್ರು ಆ ಪಟಾಪಟಿ ಚಡ್ಡಿ ಬನ್ನಿ ಮಾರಕ್ಕೆ ಸರಿ.